ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆ ಶಾಂತಿ ಉಂಟಾಗಲಿ. ಈ ಒಂದು ಸಮಯದಲ್ಲಿ ದೇವರ ಒಂದು ಸತ್ಯವೇದ ವಾಕ್ಯಗಳ ಮೂಲಕ ಒಂದು ಕಿಜನ ನಡೆಸೋದಕ್ಕೆ ದೇವರು ಒಂದು ಅವಕಾಶನ ಕೊಟ್ಟಿದ್ದಾರೆ. ಮತ್ತೊಂದು ವಾರ್ತೆ ನಿಮ್ಗೆ ಅದೇ ಪ್ರಕಾರವಾಗಿ ಎತ್ತಾ ಪ್ರಕಾರ ನಿಮ್ಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹೇಳ್ಬಿಟ್ಟಿದ್ದಾರೆ, ಅದ್ರ ಬಗ್ಗೆ ಜಾಸ್ತಿ ಹೇಳ್ಬೇಕಾಗಿಲ್ಲ. ಸೊ ಎಲ್ರು ಏನ್ ಮಾಡ್ರಿ, ದಯವಿಟ್ಟು ಬರೀರಿ. ಸೊ ಮತ್ತು ಇನ್ನೊಂದು ವಿಷಯ ಏನಂದ್ರೆ, ಇಲ್ಲಿ ಯಾರು ಓದು ಬರೆಯಕ್ಕೆ ಬರಲ್ಲ ಅನ್ನೋರ್ ಮಾತ್ರ ಅವ್ರಿಗೆ ಮಾತ್ರ ನಮ್ಗೆ ಕ್ವಶನ್ ಎಂಡಲ್ಲಿ ಕೇಳ್ತೀವಿ. ದಯವಿಟ್ಟು ಮಿಕ್ಕಿದ್ರೆ ಎಲ್ರು ಬರೀರಿ, ನಿಮ್ಗೆ ಏನೇ ಸಮಸ್ಯೆ ಇರಲಿ ಅದನ್ನ ಬರೀರಿ. ಸೊ ಕೊನೆಯದಾಗಿ ನಾವು ಯಲ್ಲಪ್ಪ ಬ್ರದರ್ ಮಾತ್ರ ನಾವು ಕೇಳೋದಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸೊ ಅವ್ರು ಮಾತ್ರ ಕೇಳ್ತೀವಿ, ಮಿಕ್ಕಿದವರು ದಯವಿಟ್ಟು ನೀವು ಬರೆದು ಕಲಿಸಿ, ಅದು ತುಂಬಾ ಒಳ್ಳೇದಾಗಿರುತ್ತೆ. ಅದು ನನ್ನ ಒಂದು ವಿನಂತಿ. ಮಿಕ್ಕಿದ ಒಂದು ಏನಾದ್ರೂ ನಿಮ್ಗೆ ಕ್ರಿಟಿಕಲ್ ಕಂಡೀಷನ್ ಏನಿದ್ರೆ ನೀವು ರಾಜು ಬ್ರದರ್ ಹತ್ರ ಅದನ್ನ ಇದು ಮಾಡ್ಬೋದು. ಸೊ ದಯವಿಟ್ಟು ಯಾರೆಲ್ಲ ಬರೆಯಕ್ ಬರುತ್ತೆ. ಓಕೆ ಓಕೆ ರಿಷಬ್ ಬ್ರದರ್, ಮೋಸ್ಟ್ಲಿ ವಿದ್ಯಾ ಸಿಸ್ಟಿಕ್ ಆಗಲ್ಲ, ಯಾಕಂದ್ರೆ ಮೊಮ್ಮಗ ಜೊತೆಗಿದೆ. ಓಕೆ, ಅವ್ರಿಗೊಂದು ಆಪ್ಷನ್ ಕೊಡ್ಬೋದು. ಮತ್ತೆ ಮೋಸ್ಟ್ಲಿ ಆನಂದ್ ಬ್ರದರ್ಗೂ ಅದು ಅನ್ವಯಿಸ್ತದೆ ಅಂತ ನಾನು ಭಾವಿಸ್ತೀನಿ. ಓಕೆ ಓಕೆ ರೈಟ್ ಸರಿ. ಆನಂದ್ ಬ್ರದರ್ ನಿಮ್ಗೆ ಬರ್ದ್ ಹಾಕ್ಬೋದಾ? ಆನಂದ್ ಬ್ರದರ್ ಬರೆಸ್ತೇನೆ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಗಾಡ್ ಬ್ಲೆಸ್. ನೀವು ನಿಮ್ಮ ಮಕ್ಕಳೆಲ್ಲ ಸೇರಿ ಒಂದು ಇದು ಮಾಡಿದ್ರೆ ಸಾಕು ಬ್ರದರ್. ಆಯ್ತು ಆಯ್ತು, ಥ್ಯಾಂಕ್ ಯು, ಥ್ಯಾಂಕ್ ಯು, ಗಾಡ್ ಬ್ಲೆಸ್. ಓಕೆ ರಿಚರ್ಡ್, ಕಂಟಿನ್ಯೂ. ಓಕೆ ರೈಟ್. ಸೊ ಅದರಿಂದ ಅದನ್ನ ಮನಸ್ಸಿಲಿಟ್ಕೊಳ್ಳಿ. ಮತ್ತೆ ಇನ್ನೊಂದ್ ಏನಂದ್ರೆ, ದಯವಿಟ್ಟು ಎಲ್ಲರೂ ಉತ್ತರವನ್ನ ತಕ್ಷಣ ಅದೇ ಈಗ ನಾವು ನಿಮ್ಮನ್ನ ನೋಡಕ್ಕೆ ಏನು ಅವಶ್ಯಕತೆ ಇಲ್ಲ. ಎಲ್ಲಾ ಎಲ್ರು ದೇವ್ರ ಕಾಪಿ ಹೊಡೆಯೋದಾಗ್ಲಿ ಅಂತ ಇಂಥ ವಿಷಯ ಏನು ಬೇಕಾಗಿಲ್ಲ. ನಿಮ್ಮ ಮನಸಾಕ್ಷಿಗೆ ದೇವ್ರ ಮನಸಾಕ್ಷಿಗೆ ಕರೆಕ್ಟ್ ಆಗಿ ನೀಡಿದ್ರೆ ಸಾಕು, ಏನ್ ಬೇಕಾಗಿಲ್ಲ. ಇನ್ನ ಹೆಚ್ಚಾಗಿ ಎನ್ಕ್ವೈರೀಸ್ ಏನು ಬೇಕಾಗಿಲ್ಲ ಇಲ್ಲಿ ಅಷ್ಟೇ, ಇನ್ನೇನಿಲ್ಲ. ಆದಷ್ಟು ಏನ್ ಮಾಡ್ರಿ, ಉತ್ತರವನ್ನ ತಿಳ್ಕೊಳ್ಳಿ, ಮತ್ತೆ ಅರ್ಥ ಮಾಡ್ಕೊಳ್ಳಿ, ಮತ್ತೆ ಅದನ್ನ ಕರೆಕ್ಟ್ ಆಗಿ ಬರೆಯೋದನ್ನ ಇದ್ ಮಾಡಿ. ಸೊ ಮುಗಿತು. ಓಕೆ, ಇವಾಗ ನಾವು ಕಿಸುವಾಗ ಇವತ್ತಿರುವಂತ ಕಿಸು ಪ್ರೋಗ್ರಾಮ್ ನಂಗಿರೋದು ಧರ್ಮೋಪದೇಶ ಕಾಂಡ 31-34. ಸೊ 4-4 ಅಧ್ಯಾಯನ ಓದೋದು ತುಂಬಾ ಸುಲಭ. ಹಾ ಹೇಳಿ ಕಾರ್ತಿಕ್ ಬ್ರದರ್, ಕೇಕಿದೆ. ಓಕೆ, ನಿಂಗೆ ಇರ್ಕ್ರೇನ್ ತರಿಸ್ತೇನೆ ಬ್ರದರ್. ಓಕೆ, ನಾಲ್ಕು ಅಧ್ಯಾಯಗಳು ಓದೋದು ನಿಮ್ಗೆ ತುಂಬಾನೇ ಸುಲಭ, ಆದ್ರೆ 4 ಅಧ್ಯಾಯಗಳು ಪ್ರಶ್ನೆ ರೆಡಿ ಮಾಡೋದು ತುಂಬಾ ತುಂಬಾ ಇನ್ನೂ ಸುಲಭ ದೇವ್ರ ಕೃಪೆಯಿಂದ. ಓಕೆ, ಸೊ ಏನ್ ಮಾಡೋಣ ಅಂದ್ರೆ, ಈಗ ಕಿಸ್ಗೆ ಹೋಗೋಣ. ಸೊ ನಿಮ್ಮ ಒಂದು ಪ್ರಶ್ನೆನ ನೀವು ತಿಳ್ಕೊಳ್ಳಕ್ಕೆ ಸಿದ್ಧವಾಗಿರಿ. ಸೊ ಫಸ್ಟ್ ಕ್ವಶನ್, ಯಾರು ಕೇಳಬೇಕು, ಯಾರು ಕಿವಿಗೊಡಬೇಕು? ಸೊ ಕ್ವಶನ್ ನಂಬರ್ 1, ಯಾರು ಕೇಳಬೇಕು, ಯಾರು ಕಿವಿಗೊಡಬೇಕು? ತುಂಬಾ ಸುಲಭವಾದ ಪ್ರಶ್ನೆ ನಾನು ಮಾಡಿದೀನಿ. ಆಲ್ಮೋಸ್ಟ್ ಈ ಸರಿ ಎಲ್ರಿಗೂ 13 out of 13 ತಗೊಳ್ತೀರಾ? ನಾನು ತುಂಬಾ ಕಾಯ್ತಾ ಇದ್ದೀನಿ, ಯಾಕಂದ್ರೆ 4th ಚಾಪ್ಟರ್ ಇರೋದು, ಅದರಿಂದ ನಿಮ್ಗೆ 100% ಅಂತ ನನ್ಗೆ ಅನಿಸ್ತಾ ಇದೆ. ಸೊ ಯಾರು ಕೇಳಬೇಕು, ಯಾರು ಕಿವಿ ಕೊಡಬೇಕು? ತಮಿಳ್ ಯಾರು ಕೇಳ್ಕ ವೇಂಡಮ್, ಯಾರು ಸೇವಿ ಸಾಯ್ಕ ವೇಂಡಮ್? ಯಾರು ಕೇಳ್ಕ ವೇಂಡಮ್, ಯಾರು ಸೇವಿ ಸಾಯ್ಕ ವೇಂಡಮ್? ಓಕೆ, ಸೊ ಯುವರ್ ಟೈಮ್ ಸ್ಟಾರ್ಟ್ ನೌ. ಓಕೆ, ಸೊ ಆ ಒಂದು ಸ್ಲೈಡ್ ಬರ್ಲಿಲ್ಲ ಇಲ್ಲಿ. ಓಕೆ, ಎನಿವೇ ಅದು ಬೇರೆ ಸ್ಲೈಡ್ ಮಿಸ್ ಆಗಿದೆ. ಓಕೆ ಸರಿ, ನಿಮ್ಮ ಸಮಯ ಶುರುವಾಗಿದೆ, 30 seconds ಟೈಮ್ ಇದೆ. 25, 20 10 5 4 3 2 1. ಓಕೆ, ನೆಕ್ಸ್ಟ್ ಕ್ವಶನ್, ಊರಿಂ ತುಮ್ಮಿಂ ಯಾರ ವಶದಲ್ಲಿತ್ತು? ಊರಿಂ ತುಮ್ಮಿಂ ಯಾರ ವಶದಲ್ಲಿತ್ತು? ಕ್ವಶನ್ ನಂಬರ್ 2, ಊರಿಂ ತುಮ್ಮಿಂ ಯಾರ ವಶದಲ್ಲಿತ್ತು? ಊರಿಂ ತುಮ್ಮಿಂ ಯಾರುಡೆಯ ಯಾರಿಡತ್ತಲ್ ಇರಂದದು? ಯಾರಿಡತ್ತಲ್ ಊರಿಂ ತುಮ್ಮಿಂ ಇರಂದದು? ಓಕೆ, ನಿಮಗೆ ಬೈಬಲ್ ಕರೆಕ್ಟಾ ವಾಸ್ತಿನ ಇದು ರೊಂಬ ಈಸಿಯಾಗಿ ಕಂಡುಬಿಡಿಸಿಲ್ಲ. ಊರಿಂ ತುಮ್ಮಿಂ ಯಾರ ವಶದಲ್ಲಿತ್ತು? ಯುವರ್ ಟೈಮ್ ಸ್ಟಾರ್ಟ್ ನೌ. ಟ್ವೆಂಟಿ ಫೈವ್ ಟ್ವೆಂಟಿ ಫಿಫ್ಟೀನ್ ಟೆನ್ ಫೈವ್ ಫೋರ್ ತ್ರೀ ಟೂ ಒನ್. ಕ್ವಶನ್ ನಂಬರ್ 3, ನಾನು ಯಾರು? ನಾನ್ ಯಾರ್? ಓಕೆ,
ನಾನು ಇಸ್ರೇಲರ್ ವಿರುದ್ಧ ಸಾಕ್ಷಿಯಾಗಿರುವೆ. ಫಸ್ಟ್ ಆಪ್ಷನ್ ನಿಮ್ಗೆ ಕ್ಲೂ ಕೊಡ್ತಾ ಇದ್ದೀನಿ, ನಾನು ಯಾರು ಅನ್ನೋದಕ್ಕೆ ಕ್ಲೂ ಮಾತ್ರ ಕೊಡ್ತಾ ಇದ್ದೀನಿ. ನಾನು ಇಸ್ರೇಲರ್ ವಿರುದ್ಧ ಸಾಕ್ಷಿಯಾಗಿರುವೆ, ನಾನು ಅವರ ಬಾಯಿ ಪಾಠವಾಗಿರುವೆ, ನಾನು ಮನುಷ್ಯನಲ್ಲ ವಸ್ತು ಅಲ್ಲ, ನಾನು ಯಾರು? ಓಕೆ ಸೋ ಬ್ರದರ್ ಕಾರ್ತಿಕ್, உங்களுக்கு நான் இஸ்ரேலுக்கு விரோதமாக சாட்சியா இருப்பேன், நான் அவர்கள் வாயில் இருப்பேன், நான் மனிதனும் அல்ல பொருளும் அல்ல, நான் யார்? அதெரடு சாய்ஸா? சாய்ஸ் இல்ல, நான் யாருன்னு எதுக்கு க்ளோ? இந்த மூரி இந்து நான் யார் ಅಂತ கண்டுபிடிப்போம். இனி சாய்ஸ் क्वेश्चंस எல்லாம் நான் யாரு ಅಂತ கேட்டா இது ஏபிசிடி இல்ல. ஃபர்ஸ்ட் க்ளோ, நான் இஸ்ரேலியர் விரோத சாட்சியாகிறவே, நான் யாரு? ನಾನು ಇಸ್ರೇಲ್ ಸಾಕ್ಷಿಯಾಗಿರ್ತೀನಿ, ಮತ್ತೆ ನಾನು ಅವರ ಬಾಯಿ ಪಾಠವಾಗಿರ್ತೀನಿ. ಮೂರನೇದು, ನಾನು ಮನುಷ್ಯನೂ ಅಲ್ಲ ವಸ್ತು ಅಲ್ಲ, ನಾನು ಯಾರು? ಓಕೆ ಸೊ ತಮಿಳ್ ಮೂಲ ಸ್ವಲ್ಪ, ನಾನು ಇಸ್ರೇಲ್ ಕುರಿತ ಸಾಕ್ಷಿಯ ಇರ್ಪೇನ್, ನಾನ್ ಅವರ್ಗಳ ವಾಯಿಲ್ ಇರ್ಪೇನ್, ನಾನ್ ಮನಿದನೂ ಅಲ್ಲ ಪೊರುಳು ಅಲ್ಲ, ನಾನ್ ಯಾರ್? ಸೊ ಯುವರ್ ಟೈಮ್ ಸ್ಟಾರ್ಟ್ ನೌ. Twenty. Fifteen. Ten. Five. Four. Three. Two. One. Question number four. ಜೇನು ಎಣ್ಣೆಯು ಎಲ್ಲಿಂದ ದೊರೆಯುತ್ತದೆ? ಜೇನು ಎಣ್ಣೆಯು ಎಲ್ಲಿಂದ ದೊರೆಯುತ್ತದೆ? ಜೇನು ಬೇರೆ, ಎಣ್ಣೆ ಬೇರೆ, ಎರಡು ಬೇರೆ ಬೇರೆ, ಇದು ಎಲ್ಲಿಂದ ದೊರೆಯುತ್ತದೆ? ತೇನು ಎಣ್ಣೆಯೂ ಎಂಗಿರಿಂದ ಕಿಡಕ್ಯೂ? ಓಕೆ, ಜೇನು ಎಣ್ಣೆಯು ಎಲ್ಲಿಂದ ದೊರೆಯುತ್ತೆ? ಎರಡು ಬೇರೆ ಬೇರೆ ಸ್ಥಳದಿಂದ ದೊರೆಯುತ್ತೆ, ಎರಡನ್ನ ಯಾವ ಸ್ಥಳದಲ್ಲಿ ದೊರೆಯುತ್ತೆ ಅಂತ ಹೇಳ್ಬೇಕು. ಓಕೆ ಸೊ ಟೈಮ್ ಸ್ಟಾರ್ಟ್ ನೌ. ಸೊ 30. Twenty-five, twenty, fifteen, ten, five, four, three, two, one. Question number five. ಇವೆರಡು ಜನಾಂಗದವರು ಯಾರು? ಇವೆರಡು ಜನಾಂಗದವರು ಯಾರು? ಆಪ್ಷನ್ ಎ ಅಂದ್ರೆ ಎರಡಕ್ಕೂ ಆನ್ಸರ್ ಇರ್ಬೇಕು. ಎ ಮತ್ತೆ ಬಿಗೆ ಆಪ್ಷನ್ ಅಲ್ಲ, ಇದು ಎರಡಕ್ಕೂ ಆನ್ಸರ್ ಇರ್ಬೇಕು. ವಕ್ರ ಬುದ್ಧಿಯುಳ್ಳವರು ಇವ್ರು ಯಾರು? ಮೂರ್ಖ ಜಾತಿಯವರು ಇವ್ರು ಯಾರು? ವಕ್ರ ಬುದ್ಧಿಯುಳ್ಳವರು ಮತ್ತು ಮೂರ್ಖ ಜಾತಿಯವರು ಇವೆರಡು ಜನಾಂಗದವರು ಯಾರು? ಎರಡು ಜನಾಂಗ ಇದಾರೆ ಇಲ್ಲಿ. ಓಕೆ ரைட் சோ கார்த்திக் இது வந்துட்டு இந்த இரண்டு ஜனங்கள் யார் புரிஞ்சு புரிஞ்சுங்களா? ஓகே குட், தேங்க் யூ பிரதர். இப்படியே நல்ல காலத்துல புரிஞ்சீங்கன்னா ரொம்ப சந்தோஷம். குப்பலான விஷயங்கள் புரியும் பிரதர். கொஞ்சம் இந்த ஜெண்டர் கொஞ்சம். ஓகே பிரதர், ரைட், தேங்க் யூ. 15. Ten. Five. Four. Three. Two. One. Next question. Nani yaru? Okay? Nani yaru? Clue matra kodta idini. Inge naalaku clue ide. Naalaku clue inda nani yaru anta kandidivaku. Nani Israel annu kaiyuvavanu. Nani nidrisuvudilla. ನಾನು ಇಸ್ರೇಲ್ ಕಾಯುವವನು. ಎ ಕ್ಲೂ ಕೊಡ್ತಾ ಇದ್ದೀನಿ. ಸೆಕೆಂಡ್, ನಾನು ನಿದ್ರಿಸುವುದಿಲ್ಲ. ಸಿ, ನಾನು ಮನುಷ್ಯನಲ್ಲ. ಡಿ, ನಾನು ಅವರ ನೆರಳು ನಾನೇ, ನಾನು ಯಾರು? ನಾನು ಇಸ್ರೇಲ್ ಕಾಕ್ಕಿರವನ್, ನಾನು ಉರಂಗುವುದಿಲ್ಲ, ನಾನು ಮನಿದನಿಲ್ಲ, ಅವಡಿ ನಿಲಲ್ ನಾನ್, ನಾನು ಯಾರು? ಓಕೆ ಗುಡ್. ಓಕೆ ಟೈಮ್ ಸ್ಟಾರ್ಟ್ ನೌ. 25,
15. Five, four, three, two, one. Question 7. Question number 7. Israelirge hetta tayi ante iddavaru yaru? Israelirge hetta tayi ante iddavaru yaru? Israelirge petta tayi pol irundavargal yaru? Okay. The time start now. Fifteen. Ten. Five. Four. Three. Two. One. ಫಸ್ಟ್ ನಂಬರ್ 8. ಯಾರು ಯಾರಿಗೆ ಹೇಳಿದರು? ಯಾರು ಯಾರಿಗೆ ಹೇಳಿದರು? ನೀನು ಸಾಯಬೇಕಾದ ಕಾಲ ಸಮೀಪವಾಗಿದೆ. ನೀನು ಸಾಯಬೇಕಾದ ಕಾಲ ಸಮೀಪವಾಗಿದೆ. ಓಕೆ, ಯಾರ್ ಯಾರ್ಕ್ ಸುನಾರ್ಗಲ್? ನೀನ್ இறக்க வேண்டிய நாட்கள் அருகில் உள்ளது. ஓகே, நீங்க அதை வாசிச்சிருந்தீங்கன்னா புரியும் நான் சொல்ற கான்செப்ட். யார் யாரு சொல்லியிருப்பாங்க அப்படின்னு. The time starts now. Twenty-five. Ten. Five. Four. Three. Two. One. Question number 9. ಯಾವುದು ಮಂಜಿನಂತೆಯ ಮಂಜಿನಂತೆಯೂ ಹದ ಮಲೆಯಂತೆಯೂ ಯಾವುದು ಮಂಜಿನಂತೆಯೂ ಹದ ಮಲೆಯಂತೆಯೂ ಇರುವುದು? ಯಾವುದು ಮಂಜಿನಂತೆಯೂ ಹದ ಮಲೆಯಂತೆಯೂ ಇರುವುದು? ಎದು ಪನಿಯೇ போலவும் மலையே போலவும் இருக்கும்? The time start now. 20. 15. 10. 5. 4. 3. 2. 1. Question number 10. ಎಲ್ಲಾ ಬಾಣಗಳನ್ನು ಇಸ್ರೇಲರ ಮೇಲೆ ಪ್ರಯೋಗಿಸಿದವರು ಯಾರು? ಎಲ್ಲಾ ಬಾಣಗಳನ್ನು ಇಸ್ರೇಲರ ಮೇಲೆ ಪ್ರಯೋಗಿಸಿದವರು ಯಾರು? ಎಲ್ಲಾ ಅಂಬುಗಳನ್ನು ಇಸ್ರೇಲ್ ಮೇಲೆ ಏಂದವರ್ಗಳು ಯಾರು? ದ ಟೈಮ್ ಸ್ಟಾರ್ಟ್ ನೌ. 25. 20. 15. 5. 4. 3. 2. 1. Question number 11. ಯಾವ ಮೈದಾನದಲ್ಲಿ ಇಸ್ರೇಲರು ಮೋಶೆಗಾಗಿ ಗೋಳಾಡಿದರು? ಯಾವ ಮೈದಾನದಲ್ಲಿ ಇಸ್ರೇಲರು ಮೋಶೆಗಾಗಿ ಗೋಳಾಡಿದರು? ಯೋರ್ಧಾನ್ ಎ ಯೋರ್ಧಾನ್, ಬಿ ಎರಿಕೋ ಪಟ್ಟಣದ, ಸಿ ಮೋಅಬ್ಯರ, ಡಿ ನೆಬೋ ಪರ್ವತದ. ಎ ಯೋರ್ಧಾನ್, ಬಿ ಎರಿಕೋ ಪಟ್ಟಣದ, ಸಿ ಮೋಅಬ್ಯರ, ಡಿ ನೆಬೋ ಪರ್ವತದ. ಎಂದ ಇಡತಿಲ್ ಇಸ್ರೇಲ್ ಜನಗಳ ಮೋಸೆಕ್ಕಾಗ ಪುಲಂಬಿನಾರ್ಗಲ್? ಎ ಯೋರ್ಧಾನ್, ಬಿ ಎರಿಗೋ ಪಟ್ಟಣತ್ತಿನ ಅರಿಗಿಲ್, ಸಿ ಮೋಅಬ್ ದೇಶತ್ತಿನ ಅರಿಗಿಲ್, ಡಿ ನೆಬೋ ನೆಬೋ ಮಲೆಯಿನ ಅರಿಗಿಲ್. Fifteen.
5 4 3 2 1 last question question number 12 13th one question ide question number 12 kelta idini iga yake moshe aaronu kana deshakke hogalilla yake moshe aaronu kana deshakke hogalilla bandeyannu a bandeyannu odididdarinda b devara viruddha droha madidarinda c devara gaurava kaapadade hodidarinda a bandeyannu odididdarinda b devara viruddha droha madidarinda c devara gaurava kaapadade hodidarinda okena so tamil kekna abina எதற்காக மோசே மோசே மாறும் காலம் தேசத்துக்கு செல்லவில்லை Five, four, three, two, one. So last questions. Can I find that? Question number 13. So 13 question. I am going to cover. Nimge guthira prakara. Ye naalakku adhyayagalalli. Nimge istava. Dekhadne yadana mention marade kelam time bitti prakara kelu yadana bariyade illa. Devutte 13 question na bariri. 13 question yen guthidiya. Ye naalakku adhyayana ni odiddu onkade. ಬಟ್ ನಾಲ್ಕು ಅದೇ ನಾವ್ ಏನ್ ಅರ್ಥ ಮಾಡ್ಕೊಂತೀವಿ ಸಂಕ್ಷಿಪ್ತವಾಗಿ ಏನ್ ಅರ್ಥ ಮಾಡ್ಕೊಂಡಿದೀವಿ ಅನ್ನೋದು ಒಂದ್ ಕಡೆ ಅದು ನಮ್ಮ ಮನ್ಸಲ್ಲಿ ಇರುತ್ತೆ. ಅದಕ್ಕೆ ಆ ಕ್ವಶನ್ಸ್ ಕೇಳೋದು. ಈ ನಾಲ್ಕು ಅಧ್ಯಾಯಗಳಲ್ಲಿ ನಮಗೆ ಒಂದ್ ವಿಷಯ ತುಂಬಾ ಮನ್ಸಲ್ಲಿ ಇರುತ್ತೆ ಅಲ್ವಾ? ಸೊ ಸಿಂಪಲ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಾವೆಲ್ಲ ಎಜುಕೇಶನ್ ಮಾಡಿದೀವಿ, ನಮ್ಗೆ ಐದನೇ ಕ್ಲಾಸ್ ಪಾಠ, ಐದನೇ ಕ್ಲಾಸ್ ಓದ್ಬೇಕಾದ್ರೆ ಮೂರನೇ ಪಾಠ ಏನಂತ ನಮ್ಗೆಲ್ಲರೂ ಗೊತ್ತಿದ್ಯಾ? ನಮ್ಗೆ ಯಾರಿಗೂ ಗೊತ್ತಿಲ್ಲ, 100% ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಸೊ ಟುಡೇಸ್ ಎಜುಕೇಶನ್ ಏನಂದ್ರೆ ನಾವು ಅಲ್ಲಿ ಓದಿ ಅಲ್ಲೇ ಮರ್ತು ಬಿಟ್ಟು ಬಂದಿರ್ತೀವಿ. ಸೊ ಆ ರೀತಿ ಇರಬಾರ್ದು. ಯಾವುದೇ ವಿಷಯನ ಕಲಿತಾಗ ಅದನ್ನ ಸಾರಾಂಶವನ್ನ ಒಂದು ಶಾರ್ಟ್ ಫಾರ್ಮ್ ಅಲ್ಲಿ ಮೈಂಡಲ್ಲಿ ಸ್ಟೋರ್ ಮಾಡಬೇಕು. ಈ ಅಧ್ಯಾಯದಲ್ಲಿ ಇಂಥ ವಿಷಯಗಳಿತ್ತು, ಈ ಅಧ್ಯಾಯ ಇಂಥ ವಿಷಯಗಳಿತ್ತು. ಅದಕ್ಕೆ ಆ ಒಂದು 13 ಕ್ವಶನ್ ಕೇಳ್ತಾರದು ಏನಂದ್ರೆ ನಾಲ್ಕು ಅಧ್ಯಾಯ ಓದ್ನಲ್ಲ, ಇದ್ರಲ್ಲಿ ತುಂಬಾ ನನಗೆ ಮನಸ್ಸಲ್ಲಿ ಒಂದು ವಿಷಯ ಆಯ್ತು, ಅದನ್ನ ಆ ಒಂದು ವಿಷಯದ ಮೂಲಕ ಮಿಕ್ಕಿದೆಲ್ಲ ವಿಷಯ ನೀವು ಹೊರಡೆ ತೆಗಿಬಹುದು. ಆ ರೀತಿ ಆದಂತ ಒಂದು ಪಾಯಿಂಟ್ ಇರುತ್ತೆ. ಸೊ ಅದನ್ನ ಏನ್ ಮಾಡಿ, ನೀವು ದಯವಿಟ್ಟು ಮೆನ್ಷನ್ ಮಾಡಿ 13ನೇ ಅಧ್ಯಾಯದಲ್ಲಿ ಯಾವುದು ನಿಮ್ಗೆ ಇರಿಸಿದಂತ ಸಂಭವ ಇಲ್ಲ ವಾಕ್ಯ, ಅದರಲ್ಲಿ ನೀವು ಕಲಿತಿರುವಂತ ಪಾಠ. ಓಕೆ, ಸಿ 13 ಕ್ವಶನ್. ಸೊ ನಿಮ್ಮ ಸಮಯ ಈಗ ಅಂತ್ಯವಾಗ್ತಾ ಇದೆ. ಓಕೆನಾ? ಓಕೆ, ಸೊ ಎಲ್ರು ಏನ್ ಮಾಡ್ತೀರ ಅಂದ್ರೆ ಈಗೇನು ಅಂದ್ರೆ ಮುಗೀತು, ಈಗ ಡಿಸೈಡ್ ಮಾಡಿ, ಈಗ ಎಲ್ರು ಮುಗೀತು ಅಲ್ವಾ? ಕ್ವಶನ್ಸ್ ಕೇಳಿದ್ ಏನಾರ ರಿಪೀಟ್ ಕ್ವಶನ್ಸ್ ಏನ ಬೇಕಾ? ಯಾರಿಗ ಡೌಟ್ಸ್ ಏನ ಇದೆಯಾ? ನಾನು ಹೇಳೋರ್ಗೆ ಯಾರು ಪೋಸ್ಟ್ ಮಾಡಬೇಡಿ ವಾಟ್ಸ್ಆಪ್ಲಿ. ಈಗ ಡೌಟ್ಸ್ ಏನಾದ್ರು ಇದೆಯಾ ಯಾರಿಗಾದ್ರು? ಕ್ವಶನ್ಸ್ ಎಲ್ಲ ಕ್ಲಿಯರ್ ಇದೆಯಲ್ಲ? 13 ಔಟ್ ಆಫ್ 13. ಹಾ ರವಿ ಬ್ರದರ್ ಹೇಳಿ. ಎರಡನೇ ಕ್ವಶನ್ಸ್. ಓಕೆ ಬ್ರದರ್, ಕೇಳ್ಬಿಡಣ ಎರಡನೇ ಕ್ವಶನ್ಸ್. ಕ್ವಶನ್ ನಂಬರ್ 2, ಊರಿಂ ತುಮ್ಮಿಂ ಯಾರ ವಶದಲ್ಲಿತ್ತು? ಊರಿಂ ತುಮ್ಮಿಂ ಯಾರ ವಶದಲ್ಲಿತ್ತು? ಓಕೆನಾ? ನಾಲ್ಕನೇ ಕ್ವಶನ್. ಒಂದು ನಿಮಿಷ. ಜೇನು ಎಣ್ಣೆಯು ಎಲ್ಲಿಂದ ದೊರೆಯುತ್ತದೆ? ರಾಜು ಬ್ರದರ್ ಒಂದ್ ನಿಮಿಷ, ಎಲ್ಲ ಆಗಿದೆಯಲ್ಲ, ಎಲ್ಲ ಪೋಸ್ಟ್ ಮಾಡಿ. ಎಲ್ಲ ನಿಮ್ದು ಆಗಿದೆ ಅಂತ ತಕ್ಷಣ ಪೋಸ್ಟ್ ಮಾಡೋದು ಕಲಿಯಿರಿ ದಯವಿಟ್ಟು ವಾಟ್ಸ್ಆಪ್ಲಿ. ಮತ್ತೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಯಾರು ಖಂಡಿತ ಆರತಿ ಮಾಡಲ್ಲ, ವಾಟ್ಸ್ಆಪಲ್ಲಿ ಪೋಸ್ಟ್ ಮಾಡ್ಬಿಟ್ಟು ನೋಡ್ಕೊಂಡು ಆನ್ಸರ್ ಬರೆಯಕ್ ಹೋಗಲ್ಲ. ಖಂಡಿತವಾಗ್ಲೂ ಎಲ್ಲ ಈಗೇನ್ ಮಾಡಿ, 100% ಇದ್ ಮಾಡಿ, ಕ್ಲಿಯರ್ ಮಾಡಿ, ಈಗ ಸ್ಟಾರ್ಟ್ ಮಾಡಿ ಪೋಸ್ಟ್ ಮಾಡಕ್ ಸ್ಟಾರ್ಟ್ ಮಾಡಿ. ಅಂತ ಓಕೆ ರೈಟ್.
ಓಕೆ ಸೊ ಎಲ್ಲ ಮಾಡ್ತಾ ಇದ್ರೆ ಈಗ ಎಲ್ಲ ಬ್ರದರ್ ಬ್ರದರ್ ರೆಡಿ ಇದ್ದೀನಿ ಬ್ರದರ್ ರೆಡಿ ಇದ್ರಾ ವೆರಿ ಗುಡ್ ಯಾವಾಗಲೂ ಎಲ್ಲ ಬ್ರದರ್ ರೆಡಿಯಾಗಿ ಇರ್ತಾರೆ ಆನಂದ್ ಬ್ರದರ್ ರೆಡಿ ಇದ್ದೀರಾ ಆನಂದ್ ಬ್ರದರ್ ರೆಡಿ ಇದ್ದೀರಾ ಆನಂದ್ ಬ್ರದರ್ ಆನಂದ್ ಬ್ರದರ್ ನೀವು ಬರ್ದಿದ್ರಲ್ವಾ ಆಲ್ಮೋಸ್ಟ್ ಬರೀಲ್ಲ ಉತ್ತರ ಕೊಡ್ತೀರಾಗಾದ್ರೆ ನಮ್ಮ ತಂಗಿ ರೇಷ್ಮಾ ಅವ್ರು ಬರೀತಾರೆ ಮತ್ತೆ ವಿದ್ಯಾಶ್ರೀಗೆ ಬರೀತಾಳೆ ಮತ್ತೆ ನಮ್ಮ ವಿದ್ಯಾಶ್ರೀಗೆ ರಾಧಿಕಮ್ಮ ಬರೀತೀರಾ ಓಕೆ ಕನ್ಫರ್ಮ್ ಮಾಡ್ಕೊಂಡೆ ನಾನು ಒಂದ್ಸರಿ ಬರೀತೀರಾ ವಿದ್ಯಾಶ್ರೀಗೆ ಹಾಂ ಬ್ರದರ್ ಬರೀತೀನಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಓಕೆ ಸೊ ಈಗ ಸ್ಟಾರ್ಟ್ ಮಾಡೋಣವಾ ರೈಟ್ ಸಿದ್ಧವಾಗಿರಿ ಸೊ ನಿಮ್ಮ ಒಂದು ಪ್ರಶ್ನೆನ ಈಗ ಉತ್ತರವನ್ನು ಕೊಡಕ್ಕೆ ಓಕೆ ರೈಟ್ ಓಕೆ ಸ್ಕ್ರೀನ್ ಕಾಣಿಸ್ತಾ ಇದೆಯಾ ಮೊದಲನೇ ಪ್ರಶ್ನೆ ಯಾರು ಕೇಳಬೇಕು ಯಾರು ಕಿವಿಗೊಡಬೇಕು ಅಂತ ಪ್ರಶ್ನೆ ಕೇಳಿದ್ದೆ ಸೊ ಉತ್ತರವನ್ನ ಈಗ ಸ್ಟಾರ್ಟ್ ಮಾಡೋಣ ಯಾರು ಕೇಳಬೇಕು ಯಾರು ಕಿವಿಗೊಡಬೇಕು ವೀನಾಷ್ಟರ್ ಹೇಳಿ ಹೇಳಬೇಕು ಯೋಶು ಅವರು ಕಿವಿ ಕೊಡಬೇಕು ಮೋಶೆ ಹೇಳಬೇಕು ಯೋಶು ಅವರು ಕಿವಿಗೊಡಬೇಕು ಓಕೆ ವಿದ್ಯಾಷ್ಟರ್ ಹೇಳಿ ಆಕಾಶ ಭೂಮಿ ಬ್ರದರ್ ಆಕಾಶ ಭೂಮಿನಾ ಹೌದು ಎಲ್ಲಪ್ಪ ಬ್ರದರ್ ಹೇಳಿ ಆಕಾಶ ಮತ್ತು ಭೂಮಿ ಸರಿಯಾದ ಆನ್ಸರ್ ಆಕಾಶದ ಕಿವಿಗೊಡು ಭೂಮಿ ಅಲ್ವಾ ಆಕಾಶ ಮತ್ತು ಭೂಮಿ ಬಗ್ಗೆ ಹೇಳ್ತಾರಂತ ವಿಷಯ ಆಕಾಶ ಭೂಮಿ ಅಂತ ಯಾರು ಬರ್ದಿತ್ತು ಅದು ಸರಿಯಾದ ಉತ್ತರ ಓಕೆ ಗುಡ್ ಎಲ್ಲಪ್ಪ ಬ್ರದರ್ ವಿದ್ಯಾಸ್ಥ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಟೂ ಊರಿನ ತಿಮ್ಮನ್ ಯಾರ ವಶದಲ್ಲಿ ಇತ್ತು ವೀನಷ್ಟು ಹೇಳಿ ಲೇವಿಯರ ವಶದಲ್ಲಿ ಇತ್ತು ವೀನಷ್ಟು ಹೇಳಿದ್ರಾ ಲೇವಿಯರ ವಶದಲ್ಲಿ ಇತ್ತ ಓಕೆ ಎಲ್ಲಪ್ಪ ಬ್ರದರ್ ಹೇಳಿ ಹೌದು ಬ್ರದರ್ ಲೇವಿಯರ ವಶದಲ್ಲಿ ಇತ್ತರಿ ವಿದ್ಯಾಷ್ಟು ಹೇಳಿ ಲೇವಿಯರ ವಶದಲ್ಲಿ ಇತ್ತು ಮೂರು ಜನ ಒಂದೇ ಹೇಳ್ತಾ ಇದೀರಾ ಸರಿಯಾದ ಉತ್ತರ ಲೇವಿಯರ ವಿಷಯವಾಗಿ ಓಕೆ ಲೇವಿಯರ ವಶದಲ್ಲಿ ಇತ್ತು ಸರಿಯಾದ ಉತ್ತರ ಮೂರು ಜನ ಸರಿಯಾದ ಉತ್ತರ ಕೊಟ್ಟಿದ್ರ ಲೇವಿ ಸರಿಯಾದ ಉತ್ತರ ಗುಡ್ ಸೊ ಕ್ವಶನ್ ನಂಬರ್ ತ್ರೀ ನಾನು ಯಾರು ಇಸ್ರೇಲ್ ವಿರುದ್ಧ ಸಾಕ್ಷಿಯಾಗಿರುವೆ ಓಕೆ ಕ್ಲೂ ನಾನು ಇಸ್ರೇಲಿಯರ ವಿರುದ್ಧ ಸಾಕ್ಷಿಯಾಗಿರುವೆ ನಾನು ಅವರ ಬಾಯಿಪಾಠವಾಗಿರುವೆ ನಾನು ಮನುಷ್ಯನಲ್ಲ ವಸ್ತುವಲ್ಲ ವೀನಷ್ಟು ಹೇಳಿ ಧರ್ಮಶಾಸ್ತ್ರವೇನಾ ಇಲ್ಲ ದೇವರು ಎರಡರಲ್ಲೊಂದು ಯಾವ್ದು ಎರಡರಲ್ಲಿ ಒಂದು ಮಾತ್ರ ಹೇಳ್ಬೇಕು ನೀವು ಧರ್ಮಶಾಸ್ತ್ರ ಓಕೆ ವಿದ್ಯಾಷ್ಟು ಹೇಳಿ ಅದು ಒಂದು ಗೀತೆ ಅದು ಇದು ಬ್ರದರ್ ಪದ್ಯ ಪದ್ಯನಾ ಗೀತೆ ಹಾಡು ಹಾಡು ಗೀತೆ ಪದ್ಯ ಯಾವ್ದು ಸರಿ ಮೂರಲ್ಲಿ ಪದ್ಯ ಸರಿ ಇರ್ಬೋದು ಸರಿ ನೋಡೋಣ ಎಲ್ಲಪ್ಪ ಬ್ರದರ್ ಹೇಳಿ ಅವ್ರಿಗೆ ವಿರುದ್ಧವಾಗಿ ಸಾಕ್ಷಿ ಕೊಡ್ಲಿಕ್ಕೆ ಒಂದು ಪದ್ಯವನ್ನು ಬರ್ಸ್ತಾನ್ರಿ ಮೋಶೆ ಕಡೆಯಿಂದ ಪದ್ಯನಾ ಹೌದ್ರಿ ಅವ್ರಿಗೆ ಒಂದು ಪದ್ಯ ರೂಪವಾಗಿ ಸಾಕ್ಷಿ ಕೊಡ್ಲಿಕ್ಕೆ ವಿರುದ್ಧವಾಗಿ ಸಾಕ್ಷಿ ಕೊಡ್ಲಿಕ್ಕೆ ಒಂದು ಪದ್ಯವನ್ನು ಬರ್ದಿಡೋದು ಓಕೆ ಓಕೆ ಸರಿ ಉತ್ತರವನ್ನ ನೋಡೋಣ ಬಿಡಿ ಸರಿಯಾದ ಉತ್ತರ ಹೇಳಿದ್ರ ಪದ್ಯ ಅನ್ನೋದು ಸರಿಯಾದ ಉತ್ತರ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಯಾಕಂದ್ರೆ ದೇವ್ರ ಏನ್ ಮಾಡ್ತಾರೆ ಒಂದು ಪದ್ಯವನ್ನು ಬರೆಸ್ತಾರೆ ಆ ಪದ್ಯ ಅವರಿಗೆ ಸಾಕ್ಷಿ ಆಗಿರುತ್ತೆ ಅಂತ ವಿಷಯ ಓಕೆ ಸೊ ವಿದ್ಯಾಸ್ಟನ್ ಎಲ್ಲಪ್ಪ ಬ್ರದರ್ ಫುಲ್ ಮಾರ್ಕ್ಸ್ ನಿಮಗೆ ಗುಡ್ ಕ್ವಶನ್ ನಂಬರ್ ಫೋರ್ ಜೇನು
ಎಣ್ಣೆಯು ಎಲ್ಲಿಂದ ದೊರೆಯುತ್ತದೆ? ಜೇನು ಎಣ್ಣೆಯು ಎಲ್ಲಿಂದ ದೊರೆಯುತ್ತದೆ? ಇದೆಷ್ಟು ಹೇಳಿ? ಈಸಿ ಬ್ರದರ್, ಕಾನಂದೇಶ. ವಾವ್, ಸೂಪರ್ ಸೂಪರ್, ವೆರಿ ಗುಡ್. ಓಕೆ, ಇಲ್ಲಪ್ಪ ಬ್ರದರ್ ಹೇಳಿ. ಜೇನು ಬಂಡೆ ಒಳಗಿಂದ ಎಣ್ಣೆ ಗಿರಿಯಿಂದ, ಬಂಡೆ ಒಳಗಿಂದ ಗಿರಿಯಿಂದ, ತುಂಬಾ ಡಿಫ್ರೆನ್ಸ್ ಹೇಳ್ತಿದ್ರು. ಗುಡ್. ಓಕೆ, ವಿನಷ್ಟು ಹೇಳಿ. ಅದೇ ಬಂಡೆ ಒಳಗಿಂದ ಗಿರಿಯಿಂದ ಬ್ರದರ್. ಬಂಡೆ ಒಳಗಿಂದ ಗಿರಿಯಿಂದ ನೋಡೋಣ ಸರಿಯಾದ ಉತ್ತರ ಏನು ಅಂತ ನೋಡ್ಬೇಕಾದ್ರೆ, ಜೇನು ಕಲ್ಲಿನ ಬಂಡೆ ಒಳಗಿಂದ ಎಣ್ಣೆಯು. ಓಕೆ, ಸೊ ಬಂಡೆ ಸರಿಯಾದ ಉತ್ತರ. ಏನ್ ಹೇಳಿದ್ರು? ಜೇನು ಹರಿಯುವ ದೇಶ ಇರ್ಬೋದು. ನಾನು ಈ ನಾಲ್ಕು ಅಧ್ಯಾಯದಲ್ಲಿ ಪ್ರಶ್ನೆ ಕೇಳ್ತಾ ಇದೀನಿ, ನೀವು ತೋಡುವಂತ ಪ್ರಶ್ನೆ ಉತ್ತರಗಳು ಅಲ್ಲಿ ಇರ್ಬೇಕು. ಓಕೆ, ಜೇನು ಕಾನಂದೇಶದಲ್ಲಿ ಸಿಗುತ್ತೆ. ಜೇನು ಮತ್ತೆ ನಾನು ಕೇಳಿದ್ದೇನು ಎಣ್ಣೆ, ಹಾಲು ಜೇನು ಕೇಳಿಲ್ಲ ಇಲ್ಲಿ. ಸೊ ಅಲ್ಲಿ ಬಿಳಿ ಕಲ್ಲಿನ ಬಂಡೆಯೊಳಗಿಂದ ಅನ್ನೋದು ಸರಿಯಾದ ಉತ್ತರ. ಸೊ ಬಂಡೆ ಅಂತ ಯಾರು ಬಿಡಿದ್ರು ಫುಲ್ ಮಾರ್ಕ್ಸ್ ಇದೆ. ಗುಡ್. ಓಕೆ, ಕ್ವೆಶ್ಚನ್ ನಂಬರ್ 5. ಇವೆರಡು ಜನಾಂಗದವರು ಯಾರು? ಇದೇ ವಕ್ರ ಬುದ್ಧಿ ಇಲ್ಲವರು. ಎ ವಕ್ರ ಬುದ್ಧಿ ಇಲ್ಲವರು, ಬಿ ಮೂರ್ಖ ಜಾತಿಯವರು. ವಿನಷ್ಟು ಹೇಳಿ. ಮೂರ್ಖ ಜಾತಿಯವರು, ವಕ್ರ ಬುದ್ಧಿ ಉಳ್ಳವರು. ಅದ ಯಾರು ಇವ್ರು ಯಾರು ಅಂತ? ಎ ಯಾರು, ಬಿ ಯಾರು, ಯಾವ ಜನಾಂಗ ಅವರು? ಆಪ್ಷನ್ ಅಲ್ಲ ಇದು. ಇವೆರಡು ಜನಾಂಗದವರು ಯಾರು? ಇವೆರಡು ಜನಾಂಗದವರು ಯಾರು? ಯಾರು ಈ ಜನಾಂಗದವರು? ಇಸ್ರೇಲ್. ಅಂದ್ರೆ ಮೂರ್ಖ ಜಾತಿಯವರು. ವಕ್ರ ಬುದ್ಧಿ ಇಲ್ಲವರು ಇಸ್ರೇಲ್ ಜನರ. ನೆನ್ಪಿಲ್ಲ ಬ್ರದರ್, ಸರಿಯಾಗಿ ನಾನು ಓದಿಲ್ಲ ಸರಿ. ಓಕೆ, ಬಿ ಮೂರ್ಖ ಜಾತಿಯವರು. ಐಗುಪ್ತರ. ಏನು ಏ ಇಸ್ರೇಲ್ ಜನ ಅಂದ್ರೆ ಬಿ ಐಗುಪ್ತರ ಇರ್ತಾರ? ಇರ್ಬೋದು. ಓಕೆ, ಗುಡ್. ವಿದೇಶ್ ಹೇಳಿ. ಇಸ್ರೇಲ್ ಇರ್ಬೇಕು, ಅವರೇ ಅವಿದೇರಾಗಿದಲ್ವಾ? ಎರಡು ಅವರೇನಾ? ಅಲ್ಲ, ಮೂರು. ಗೊತ್ತಿಲ್ಲ ಬ್ರದರ್, ಸರಿ. ಓಕೆ ಓಕೆ, ಸರಿ ಇರಿ. ಎಲ್ಲ ಬ್ರದರ್ ನೆನಪಿಲ್ಲ. ಅದೇ ಬ್ರದರ್ ಹೇಳಿ. ಇಸ್ರೇಲ್ ಜನರಿಗೆ ಹೇಳ್ತಾನೆ ದೇವರು. ವಕ್ರ ಬುದ್ಧಿ ಇಲ್ಲವರು ಯಾರು? ಅದೇ ವಕ್ರ ಬುದ್ಧಿ ಇಲ್ಲವರು ಜಾತಿ ಜಾತಿ ಅಂತ ಹೇಳಿ ಅವ್ರಿಗೆ ಹೇಳ್ತಾನ್ರಿ. ಮೂರ್ಖ ಜಾತಿಯವರು. ಅದೇ ಇಸ್ರೇಲ್ ಜನರಿಗೆ ಹೇಳ್ತಾನ ದೇವ್ರು. ಯೋವ ದೇವ್ರು ಇಸ್ರೇಲ್ ಜನ. ಎರಡು ಇಸ್ರೇಲ್ ಜನನ. ಓಕೆ, ನೋಡೋಣ. ಸರಿ, ಉತ್ತರ ನೋಡೋಣ. ಇದು ಎರಡು ಇಸ್ರೇಲ್ ಜನ. ಹೌದು ಹೌದು ಬ್ರದರ್, ಸರಿಯಾದ ಉತ್ತರ. ಎರಡು ಇಸ್ರೇಲ್ ಜನ ಅನ್ನೋದು ಸರಿಯಾದ ಉತ್ತರ. ಮೂರ್ಖ ಜಾತಿಯವರು. ನಾನು ಹೇಳ್ದೆ ಇಸ್ರೇಲ್ ಜನರು ಇರ್ಬೇಕು ಅಂತ. ಎಲ್ಲಿ ಹೇಳಿದ್ರ? ಟ್ರೈನ್ ಹೋದ್ಮೇಲೆ ಹೇಳ್ತಿದ್ರ ನೀವು? ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಳ್ತೀರಾ? ಸರಿ, ಇಲ್ಲಿ ಗುಡ್. ಸರಿಯಾದ ಉತ್ತರವನ್ನ ನಾನು ಎಲ್ಲಪ್ಪ ಬ್ರದರ್ ಕೊಟ್ರು, ಮತ್ತೆ ಬೇರೆ ಯಾರು ಕೊಟ್ರಿ ಸರಿಯಾದ ಉತ್ತರ? ನಾನೊಂದು ಕೊಟ್ಟೆ ಬ್ರದರ್. ಒಂದು ಕೊಟ್ರ? ಅರ್ಧ ಮಾರ್ಕ್ಸ್ ನಿಮ್ಗೆ. ಓಕೆ, ನಿಮ್ಮಿಬ್ಬರಿಗೆ ಅರ್ಧ ಮಾರ್ಕ್ಸ್. ಗುಡ್. ಸೊ ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 6. ನಾನು ಯಾರು? ನಾನು ಯಾರು? ಇಸ್ರೇಲ್ ಏನೋ ಕಾಯುವವನು. ಎ, ನಾನು ಕ್ಲೂ ಕೊಡ್ತಾ ಇದ್ದೀನಿ, ಮತ್ತೆ ಆಪ್ಷನ್ ಸೆಲೆಕ್ಟ್ ಮಾಡ್ಬಿಡ್ರಿ. ಎ ಬಿ ಸಿ ಡಿ ಅಲ್ಲಿ ಎ ಬಿ ಸಿ ಡಿ ಯಾವ್ದಾದ್ರು ಡಿ ಅಂತ ಹೇಳ್ಬೇಕಂತ. ನಾಲ್ಕು ನಾನು ಕ್ಲೂ, ಈ ನಾಲ್ಕನ ಹಿಡಿದು ನಾನು ಯಾರು ಅಂತ ಹೇಳ್ಬೇಕಷ್ಟೇ. ನಾನು ಇಸ್ರೇಲ್ ಅನ್ನ ಕಾಯುವವನು. ಡಿ, ನಾನು ನಿದ್ರಿಸುವುದಿಲ್ಲ. ನಾನು ಮನುಷ್ಯನಲ್ಲ, ಅವರ ನೆರಳು ನಾನೇ. ವಿನಷ್ಟು ಹೇಳಿ. ದೇವರು. ಇದೆಷ್ಟು ಹೇಳಿ? ದೇವರು, ಯೆಹೋವ ದೇವರು. ನಾನು ಮನುಷ್ಯನಲ್ಲ, ಏನ್ ಪಾಯಿಂಟ್ ಅಪ್ಪ ನನಗೆ ಟ್ವಿಸ್ಟ್ ಮಾಡ್ಬಿಟ್ರಿ. ಓಕೆ, ಇರ್ಲಿ. ಎಲ್ಲ ಬರೋದ್ರೆ ಹೇಳಿ. ಕೀರ್ತನೆಗೆ ಹೋಗಿದ್ರಾ? ಇದಕ್ಕೆ ಸರಿಯಾದ ಉತ್ತರ, ಈಗ ನಾಳೆ ಯೋಚನೆ ಮಾಡ್ಬೇಕು. ಇದಕ್ಕೆ ಸರಿಯಾದ ಉತ್ತರ ಮೇಘಸ್ತಂಭ. ಮೇಘಸ್ತಂಭ. ನೀವೀಗ ಮನುಷ್ಯನಲ್ಲ ಅಂತ ತಕ್ಷಣ ದೇವ್ರ ಅಂತ ತಕ್ಷಣ ಯೋಚನೆ ಮಾಡ್ಬೇಕು ಈಗ ನಾನು. ಓಕೆ, ಸೀಡ್ಲಿ. ದೇವ್ರ ಅಂದಿದ್ರ ನೋಡೋಣ ಅದನ್ನ ಯಾವ ರೀತಿ ಅಂತ ಆನ್ಸರ್ ನಾನು ಇದ್ ಮಾಡ್ತೀನಿ.
ಓಕೆ ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ನಂಬರ್ 7, ಇಸ್ರೇಲರಿಗೆ ಹೆತ್ತ ತಾಯಿ ಅಂತ ಇದ್ದವರು ಯಾರು? ಎಲ್ಲಪ್ಪ ಬ್ರದರ್ ಹೇಳಿ. ದೇವರು. ದೇವರ ತಾಯಿ ಅಂತಿದ್ರ? ಹೌದ್ರಿ, ಅವ್ರ ತಾಯಿ ಅಂತ ತಂದೆ ಅಂತ ಇದ್ರಂತ ದೇವರ ಹೇಳ್ತಾನಿ. ಹೌದು ಬ್ರದರ್, ದೇವ್ರೆ. ಇದೆಷ್ಟು ಹೇಳಿ? ಮೋಸ ಇರ್ಬೇಕು. ಮೋಸ ಇರ್ಬೇಕು. ಮೋಸ ಇಲ್ಲಾಂದ್ರೆ? ಇಲ್ಲಾಂದ್ರೆ ದೇವ್ರು. ಸರಿ, ಓಕೆ, ಸರಿಯಾದ ಉತ್ತರ ನೋಡೋಣ. ಯಹೋವ ದೇವರು ಅನ್ನೋದು ಸರಿಯಾದ ಉತ್ತರ. ಸೊ ಅವರು ದೇವ್ರು ಏನ್ ಮಾಡ್ಬೇಕು, ಹೆತ್ತ ತಾಯಿ ಅಂತ ಇದ್ರು ಅಂತ ವಾಕ್ಯ ಇದೆ. ಗುಡ್, ಎಲ್ಲಪ್ಪ ಬ್ರದರ್, ಎಲ್ರು ಕರೆಕ್ಟ್ ಆನ್ಸರ್ ಹೇಳಿದ್ರ? ಗುಡ್. ಸೊ ಕ್ವೆಶ್ಚನ್ ನಂಬರ್ 8, ಯಾರು ಯಾರಿಗೆ ಹೇಳಿದ್ರು? ಯಾರು ಯಾರಿಗೆ ಹೇಳಿದ್ರು? ನೀನು ಸಾಯಬೇಕಾದ ಕಾಲ ಸಮೀಪವಾಗಿದೆ. ವಿದ್ಯಾಷ್ಟ್ರ ಹೇಳಿ. ಸರಿಯಾಗಿ ಹೇಳಿ. ನೀನು ಸಾಯಬೇಕಾದ ಕಾಲ ಸಮೀಪವಾಗಿದೆ. ಇದು ದೇವರು ಮೋಶೆಗೆ. ದೇವರು ಮೋಶೆಗೆ. ದೇವರು ಮೋಶೆಗೆ. ಟೈಮ್ ಫಿಕ್ಸ್ ಮಾಡ್ಬಿಟ್ರು ಹಂಗೆ. ನೀನಷ್ಟು ಹೇಳಿ. ಹೌದು, ಅದೇ ದೇವರು ಮೋಶೆಗೆ ಹೇಳೋದು ಬ್ರದರ್. ದೇವರು ಮೋಶೆಗೆ ಹೇಳದಾ? ಓಕೆ. ಎಲ್ಲಪ್ಪ ಬ್ರದರ್ ಹೇಳಿ. ದೇವ್ರು ಹೇಳ್ತಾರ್ರಿ ಮೋಶೆಗೆ. ಓಕೆ, ಸರಿಯಾದ ಉತ್ತರ. ಮೋಶೆ ಅನ್ನೋದು ಸರಿಯಾದ ಉತ್ತರ. ಮೋಶೆಗೆ ನಿನ್ನ ಸಾಯೋ ದಿನಗಳು ಸಮೀಪವಾಗಿದೆ ಅಂತ 31ನೇ ಅಧ್ಯಾಯ 14ನೇ ವಚನ ಹೇಳ್ತಾರೆ. ಸೊ ಗುಡ್, 3 ಜನ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ನೆಕ್ಸ್ಟ್ ಕ್ವೆಶನ್ 9, ಯಾವುದು ಮಂಜಿನಂತೆಯೂ ಅದ ಮಳೆಯಂತೆಯೂ ಇರುವುದು? ಯಾವುದು ಮಂಜಿನಂತೆಯೂ ಅದ ಮಳೆಯಂತೆಯೂ ಇರುವುದು? ಎಲ್ಲಪ್ಪ ಬ್ರದರ್ ಹೇಳಿ. ದೇವರ ಮಾತ್ರ, ದೇವರ ವಾಕ್ಯ ರೀ, ದೇವರ ಬೋಧನೆ ಇರಲಿ. ದೇವರ ಬೋಧನೆ. ಬೋಧನೆ. ಸರಿ, ವಿನಷ್ಟು ಹೇಳಿ. ದೇವರ ವಾಕ್ಯ. ಅದೇನಾ ಅದೇನಾ ಕರೆಕ್ಟಾ, ಇಲ್ಲ ಬೇರೆನಾದ್ರೂ ಆಪ್ಷನ್ ಹೇಳ್ತೀರಾ? ನಿಮ್ಮನ್ನ ಕನ್ಫ್ಯೂಷನ್ ಮಾಡೋದು ಬೇಡ ಬಿಡ್ರಿ. ವಿನಷ್ಟು ಹೇಳಿ. ದೇವರ ವಾಕ್ಯ ಬ್ರದರ್. ದೇವರ ವಾಕ್ಯ. ಸಿಸ್ಟರ್ ಹೇಳಿ. ವಿದ್ಯಾಷ್ಟ. ದೇವರ ಮಾರ್ಗ ಇರ್ಬೇಕು. ದೇವರ ಮಾರ್ಗ. ಬೋಧನೆ, ವಾಕ್ಯ, ಮಾರ್ಗ. ಸೊ ಸರಿಯಾದ ಉತ್ತರ ಬೋಧನೆ. ಸೊ ಬೋಧನೆ ಅನ್ನೋದು ಸರಿಯಾದ ಉತ್ತರ. ಓಕೆ, ಸೊ ವಾಕ್ಯ ಅನ್ನೋದ್ರು ಬರುತ್ತೆ, ಪರವಾಗಿಲ್ಲ, ಮಾರ್ಗ ಅಂದ್ರೆ ಬರಲ್ಲ. ವಾಕ್ಯ ಬರುತ್ತೆ, ಬೇಕಾದ್ರೆ ನಿಮ್ಗೆ ಮಾರ್ಕ್ಸ್ ಕೊಡ್ಬೋದು. ಬಟ್ ಎಕ್ಸಾಕ್ಟ್ಲಿ ಬೈಬಲ್ ಇರೋ ಪ್ರಕಾರ ಬೋಧನೆ ಅಂತಿರುತ್ತೆ, ಆದ್ರೆ ಮಾರ್ಗ ಅನ್ನೋದು ಬರಲ್ಲ. ಓಕೆ, ಸೊ ಸರಿಯಾದ ಉತ್ತರವನ್ನು ಕೊಟ್ಟಿದ್ದವರಿಗೆ ಫುಲ್ ಮಾರ್ಕ್ಸ್ ಇದೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 10, ಎಲ್ಲಾ ಬಾಣಗಳನ್ನು ಇಸ್ರೇಲರ ಮೇಲೆ ಪ್ರಯೋಗಿಸಿದವರು ಯಾರು? ವಿನಷ್ಟು ಹೇಳಿ. ಎರಿಕೋ ಪಟ್ಟಣದವರು ಎಲ್ಲಾ ಬಾಣಗಳನ್ನ ಎರಿಕೋ ಇಸ್ರೇಲ್ ಮೇಲೆ ಪ್ರಯೋಗಿಸ್ಬಿಟ್ರ? ಎಲ್ಲಾ ಬಾಣಗಳನ್ನು ಇಸ್ರೇಲರ ಮೇಲೆ ಪ್ರಯೋಗಿಸಿದವರು ಯಾರು? ಈಜಿಪ್ಟ್ನವರು. ಈಜಿಪ್ಟ್. ಗುಡ್, ವೆರಿ ಗುಡ್. ಸಿಸ್ಟರ್ ವಿದ್ಯಾಷ್ಟ್ರ ಹೇಳಿ. ಅನ್ಯರು. ಅನ್ಯ ಜನಾಂಗದವರು. ಹೌದು. ಓಕೆ, ಎಲ್ಲಪ್ಪ ಬ್ರದರ್ ಹೇಳಿ. ದೇವರು. ದೇವರ. ಎಲ್ಲಪ್ಪ ಬ್ರದರ್, ನೀವು ಆಡಿಯೋ ಕೇಳ್ತೀರಂತ ನಂಬಕ್ ಆಗ್ತಾ ಇಲ್ಲ ನನಗೆ. ಸೂಕ್ಷ್ಮ ಗಮನಿಸಿರ್ತೀರ ನೀವು. ಗುಡ್, ಯಹೋವ ದೇವರು ಅನ್ನೋದು ಸರಿಯಾದ ಉತ್ತರ. ಯಹೋವ ದೇವರು ಏನ್ ಮಾಡ್ತಾರೆ, ಎಲ್ಲಾ ಬಾಣಗಳನ್ನ ಅವ್ರ ಮೇಲೆ ಪ್ರಯೋಗಿಸ್ತಾರೆ. ಸೊ ಎಲ್ಲಪ್ಪ ಬ್ರದರ್ ಮಾತ್ರ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಯಾವ ಮೈದಾನದಲ್ಲಿ ಇಸ್ರೇಲರು ಮೋಶೆಗಾಗಿ ಗೋಳಾಡಿದರು? ಯಾವ ಮೈದಾನದಲ್ಲಿ ಇಸ್ರೇಲರು ಮೋಶೆಗಾಗಿ ಗೋಳಾಡಿದರು? ಎ, ಇಲ್ಲಿ ಆಪ್ಷನ್ ಇರೋದು, ಕ್ಲೂ ಕೊಡ್ತಾ ಇಲ್ಲ ನಾನು. ಆಪ್ಷನ್ ಎ ಬಿ ಸಿ ಡಿಲಿ ಯಾವ್ದಾದ್ರು ಒಂದ್ ಸೆಲೆಕ್ಟ್ ಮಾಡ್ಬೇಕು. ಎ, ಯೋರ್ದಾನ್ ನದಿ ತೀರದಲ್ಲಿ. ಬಿ, ಎರಿಗೋ ಪಟ್ಟಣದ ಬಳಿಯಲ್ಲಿ. ಸಿ, ಮೋಬೇರ ದೇಶದಲ್ಲಿ. ಡಿ, ನೆಬೋ ಪರ್ವತದ ಹತ್ತಿರ. ವೀನಷ್ಟರ್. ವೀನಷ್ಟರ್ ಹೇಳಿ. ನೀವೇಳಿ, ಅಲ್ಲಿ ಅಮ್ಮ ಅಲ್ಲಿ ಕೊಡ್ತಾರದೆಲ್ಲ ಹೇಳ್ಬೋದು, ನೀವೇ ಹೇಳ್ಬೇಕು.
ಅವರು ನನ್ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ಇಲ್ಲಿ ನನ್ಗೆ ನನ್ಗೆ ಸ್ವಲ್ಪ ಅಲ್ಲಿಂದ ನೆನಪಾಗ್ತದೆ ಎರಡು ಹೇಳ್ತೀನಿ ಈಗ ನವಾಬ ಪರ್ವತ ಅಂತೆ ಇಲ್ಲ ಎರಡಾದ್ರೆ ಮಾರ್ಕ್ಸ್ ಹೋಗುತ್ತೆ ನಿಮ್ಗೆ ಯಾವ್ದಾದ್ರು ಒಂದೇ ಯಾವ್ದಾದ್ರು ಒಂದೇ ಎರಡಾದ್ರೂ ಮಾರ್ಕ್ಸ್ ಫುಲ್ ಮಾರ್ಕ್ಸ್ ಹೋಗುತ್ತೆ ಹೇಳಿ ಸರಿಯಾದ ಉತ್ತರ ಮೋವಾ ಬೇರ ಅನ್ನೋದು ಸರಿಯಾದ ಉತ್ತರ ಮೋವಾ ಬೇರ ಅನ್ನೋದು ಸರಿಯಾದ ಉತ್ತರ ಓಕೆ ಅಲ್ಲ ವಾಕ್ಯ ಇಲ್ಲ ನಾನು ಆಮೇಲೆ ಕಳಿಸ್ಕೊಡ್ತೀನಿ ಮೋವಾ ಬೇರ ಅನ್ನೋದು ಸರಿಯಾದ ಉತ್ತರ ಗುಡ್ ಎಲ್ಲಪ್ಪ ಬ್ರದರ್ ಮತ್ತೆ ವೀನಸ್ ಸರಿಯಾದ ಉತ್ತರ ಕೊಟ್ಟಿದೀರಾ ಕ್ವಶನ್ ನಂಬರ್ 12 ಯಾಕೆ ಮೋಶೆ ಆರೋನರು ಕಾನಾನ್ ದೇಶಕ್ಕೆ ಹೋಗಲಿಲ್ಲ ಯಾಕೆ ಮೋಶೆ ಆರೋನರು ಕಾನಾನ್ ದೇಶಕ್ಕೆ ಹೋಗಲಿಲ್ಲ ಎ ಬಂಡೆಯನ್ನು ಒಡೆದದ್ದರಿಂದ ಬಿ ದೇವರ ವಿರುದ್ಧ ದ್ರೋಹ ಮಾಡಿದ್ದರಿಂದ ಸಿ ದೇವರ ಗೌರವ ಕಾಪಾಡದೆ ಹೋದರಿಂದ ಇದೆಯಷ್ಟೇಳಿ ದೇವರ ಗೌರವ ಕಾಪಾಡದ್ರಿಂದ ಬಂಡೆಯಿಂದ ಒಡೆದಿಂದ ಅಲ್ಲ 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 ಅಂದ್ರೆ ಸಿ ಸಿ ಹೇಳ್ತಾರೆ ನೀವ್ ಹೇಳ್ತಾರೆ ಸಿ ಅಲ್ವಾ ದೇವರ ಗೌರವ ಕಾಪಾಡದೆ ಹೋದ್ರಿಂದ ಅಂತ ಹೇಳಿ ನಂಗೆ ಎರಡ್ ಡೌಟ್ ಬ್ರದರ್ ಒಂದು ಬಂಡೆಯಿಂದ ಒಂದು ದೇವರ ಗೌರವ ಕಾಪಾಡಿದ್ರಿಂದ ಅದು ಎರಡು ಡೌಟ್ ಇದೆಯಾ ಎರಡು ಆನ್ಸರ್ ಇದೆಯಾ ಎರಡು ಆನ್ಸರ್ ಅದು ಎರಡು ಆನ್ಸರ್ ಅಂತ ಡೌಟ್ ಇದೆ ಹೌದು ಎರಡು ಆನ್ಸರ್ ಇರ್ಬೋದಂತ ಡೌಟ್ ಇದೆಯಾ ಕನ್ಫರ್ಮ್ ಆಗಿದೆಯಾ ಕನ್ಫರ್ಮ್ ಅದೇ ಎರಡು ಅಂತ ಕನ್ಫರ್ಮ್ ಅದೇ ಎರಡು ಅಂತ ಯಾವ್ದೆರಡು ಒಂದು ಬಂಡೆಯನ್ನು ಒಡೆದದರಿಂದ ಮತ್ತೊಂದು ದೇವರ ಗೌರವವನ್ನು ಕಾಪಾಡದೆ ಹೋದದರಿಂದ ಓಕೆ 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 ಸೊ ಓಕೆ ಗುಡ್ ಸಿಸ್ಟರ್ ಎಲ್ಲ ಒಬ್ಬರು ಹೇಳಿ ಕನ್ಫರ್ಮ್ ಇದೆ ದೇವರ ಗೌರವವನ್ನು ಕಾಪಾಡದೆ ಹೋದದರಿಂದ ಓಕೆ ದೇವರ ಗೌರವವನ್ನು ಕಾಪಾಡದೆ ಹೋದದರಿಂದನಾ ಹೌದು ರೀ ಬಂಡೆಯನ್ನು ಒಡೆದದರಿಂದ ಅಲ್ಲ ರೀ ದೇವರ ವಿರುದ್ಧ ದ್ರೋಹ ಮಾಡಿದರಿಂದ ಎರಡು ಒಂದೇ ಅನ್ಸುತ್ತಾ ಸರಿಯಾದ ಉತ್ತರ ಸರಿಯಾದ ಉತ್ತರ ಏನು ಸರಿಯಾದ ಉತ್ತರ ಏನಂತ ನೋಡ್ಬೇಕಾದ್ರೆ ಮೂರು ಸಹ ಸರಿಯಾದ ಉತ್ತರ ಆದ್ರೆ ಈ ಒಂದು ವಿಷಯದಲ್ಲಿ ಎಲ್ಲಿ ನಿಮ್ಗೆ ಧರ್ಮೋಪದೇಶಕ್ಕಂತ 31-34 ಬಂಡೆಯನ್ನು ಒಡೆದಿಂದ ವಿಷಯ ಬರಲ್ಲ ಬಟ್ ಏನ್ ಬರುತ್ತೆ ಅಂದ್ರೆ ದೇವರ ವಿರುದ್ಧ ದ್ರೋಹ ಮಾಡಿದ್ರಿಂದ ದೇವರ ಗೌರವ ಕಾಪಾಡಿದ್ರಿಂದ ಅಂತ ಬರುತ್ತೆ ಯಾರು ಈ ಎರಡನ್ನ ಹೇಳಿರ್ತಿರೋ ಅವ್ರಿಗೆ ಫುಲ್ ಮಾರ್ಕ್ಸ್ ಯಾರು ಒಂದೇ ಒಂದ್ ಹೇಳಿರ್ತಿರೋ ಅವ್ರಿಗೆ ಹಾಫ್ ಮಾರ್ಕ್ಸ್ ಯಾರು ಮೂರ್ ಹೇಳಿರ್ತಿರೋ ಅವ್ರಿಗೆ ಫುಲ್ ಅಂಡ್ ಫುಲ್ ಮಾರ್ಕ್ಸ್ ಓಕೆ ಗುಡ್ ಸೊ ಎಲ್ಲಪ್ಪ ಬ್ರದರ್ ವಾಕ್ಯದಲ್ಲಿ ಪ್ರಕಾರ ಅದನ್ನ ಪಾಯಿಂಟ್ ಹೇಳಿದ್ರು ಬಂಡೆಯಿಂದ ಒಡೆದಿಂದ ಇಲ್ಲ ಬಟ್ ಅದು ನಿಜ ಒಡೆದಿದ್ದಕ್ಕೆ ಕಾರಣ ಆಗುತ್ತೆ ಅದಕ್ಕೆ ದೇವ್ರ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅವ್ರಿಗೆ ಚೀನಾ ಅರಣ್ಯದಲ್ಲಿ ಅವ್ರು ಮಾಡಿದ ವಿಷಯನ ಹೇಳ್ತಾರೆ ಓಕೆ ಇರ್ಲಿ ಗುಡ್ ಈಗ 13 ಕ್ವಶನ್ ಬಂದ್ಬಿಡೋಣ ಮೇಯ್ನ್ ಆಗಿ 13ನೇ ಪ್ರಶ್ನೆ ಏನಷ್ಟೇ 13ನೇ ಪ್ರಶ್ನೆ ಈ ಒಂದು 4 ಅಧ್ಯಾಯದಲ್ಲಿ ನನಗೆ ಇರಿಸಿದಂತ ವಿಷಯ ಯಾವುದು ಮತ್ತೆ ಅದರಲ್ಲಿ ನನಗಿರುವಂತ ನಾನು ಕಲಿತಿರುವಂತ ಪಾಠ ಯಾವ್ದು ನನಗೆ ಯಾವ್ದು ಯಾಕೆ ಅದು ಇಷ್ಟವಾಯ್ತು ಏನ್ ವಿಷಯ ಕಲ್ತಿದ್ದೀನಿ ಪದ್ಯ ಬರೀತಾರಲ್ಲ ಮೋಶೆ ಮುಂದೆ ನಡೆಯುದೆಲ್ಲ ಅವರು ದೇವರ ವಿರುದ್ಧ ಪಾಪ ಮಾಡುದು ಅದೆಲ್ಲ ಅವ್ರಿಗೆ ಒಂದಾಲೋಚನೆ ಹೇಳ್ತಾರಲ್ಲ ಅದು ಅದು ತುಂಬಾ ಇಡಿಸ್ಕಲ್ವಾ ತುಂಬಾ ಒಳ್ಳೆ ಪಾಯಿಂಟ್ ಅದು ಆಕ್ಚುಲಿ ನೋಡಿ ದೇವ್ರ ಹೆಂಗ್ ಬರ್ದಿದ್ದಾರೆ ಪದ್ಯನೇ ಬರ್ದಿಟ್ ಬಿಡಿದಾವ ಏನ್ ಮಾಡ್ತಾರ ಅಂಬಿಟ್ಟು ಏನ್ ದೇವ್ರ ಅದ್ಭುತ ಕಾರ್ಯಗಳನ್ನ ಗಮನಿಸಿದ್ರೆ ವಂಡರ್ಫುಲ್ ಓಕೆ ಬೇರೆ ಏನಾದ್ರೂ ಹೇಳಕ್ ಇಷ್ಟ ಪಡ್ತೀರಾ ಅದ್ರಲ್ಲಿ ಅಂದ್ರೆ ನೆನಪಿದೆ ತುಂಬಾ ನಾನು ಫೀಡ್ ಮಾಡ್ಕೊಂಡಿದ್ದೆ ಇವತ್ತೆಲ್ಲ ಮರ್ತೋಗಿದೆ ಆದಷ್ಟು ನೆನಪಲ್ಲಿ ಇಟ್ಕೊಳ್ಳಿ ಓಕೆ ತುಂಬಾ ಒಳ್ಳೆ ವಿಷಯ ಗುಡ್ ಏನಷ್ಟು ಒಳ್ಳೆ ಒಂದು ವಿಷಯ ಇದ್ರ ಪದ್ಯ ಅನ್ನೋದು ತುಂಬಾ ಒಳ್ಳೆ ಇಂಪಾರ್ಟೆಂಟ್ ಪಾಯಿಂಟ್ ಅದು ದೇವರು ಒಂದು ವಿಷಯ ಪದ್ಯ ಬಡಿಸೋಷ್ಟು ಒಂದು ವಿಷಯ ಅಲ್ಲಿ ಇದೆ ಅಂದ್ರೆ ನೋಡಿ ಹೆಂಗಿರ್ಬೋದು ಅದು ನೋಡಿದಾಗ ಖಂಡಿತವಾಗ್ಲೂ ತುಂಬಾ ಒಳ್ಳೆ ಪಾಠ ಆಯ್ತು ಗುಡ್ ಸೊ ವಿದ್ಯಾಷ್ಟು ಹೇಳಿ ಅದೇ ಅವನು ಮೋಸ್ಟ್ ಕೋಪ ಬಂದು ಬಂಡೆ ಹೊಡೆದಾಗ್ತಾನಲ್ಲ ದೇವರ ವಾಕ್ಯದ ಅದು ಸ್ವಲ್ಪ ಅಂದ್ರೆ ನಾವು ಅಂತ ಕೆಲಸ ತುಂಬಾ ಮಾಡ್ತೀವಿ ಯಾರಿಗೋಸ್ಕರನು ಕೋಪ ಮಾಡ್ಕೊಂಡು ತುಂಬಾ ಒಂಥರ
ಅಂದ್ರೆ ಭಯ ಆಗುತ್ತೆ ಅದು ನೆನ್ಸ್ಕೊಂಡ್ರೆ ದೇವ್ರು. ಓಕೆ ಹೌದೌದೌದು ಖಂಡಿತ ನೋಡಿ, ಅಲ್ಲೇ ಅದು ಬಂಡೆ ಹೊಡೆದಿದ್ದಾನೆ ಅವ್ರು ಅಲ್ಲಿಗೆ ಹೋಗಲ್ಲ, ಅಲ್ಲಿ ಮಾತಾಡಿ ಅಂದಾಗ ದೇವ್ರಲ್ಲಿ ನಿಂತು ಕುತ್ಕೋ ಅಂತ ಹೇಳು ಅಂದಾಗ ಅವ್ರು ಹೊಡಿತಾರೆ. ಅದು ಬೇರೆ ಅವ್ನು ಅವನ್ಗೋಸ್ಕರ ಅಲ್ಲ, ಅವನ್ ಸರಿಯಾಗಿ ಇದ್ರು ಕೂಡ ಇವ್ರಿಗೋಸ್ಕರ ಬೇರೆಯವ್ರಿಗೋಸ್ಕರ ಅವನು ಕೋಪ ಮಾಡ್ಕೊಂಡಾಗ ಕರೆಕ್ಟ್. ಅದು ಆಕ್ಚುಲಿ ಇಲ್ಲಿ ಏನಂದ್ರೆ ನೋಡಿ, ಒಂದು ದೊಡ್ಡ ಸ್ಥಾನದಲ್ಲಿ ಇರೋರು, ಓಕೆ ನಮ್ಮ ರಾಜ ಬ್ರದರ್ನ ಎಕ್ಸ್ಪ್ರೆಷನ್ ಕೊಡ್ತಾರೆ, ಆಮೇಲೆ ದೊಡ್ಡ ಸ್ಥಾನದಲ್ಲಿ ಇರೋರು ದೇವರಿಗೆ ನಡೆಸುವಂತವ್ರು, ಅವ್ರು ತಮ್ಮನ್ನ ಕಾಪಾಡ್ಕೊಬೇಕು ಎಚ್ಚರಿಕೆಯಾಗಿ. ಅವ್ರು ಮಾಡ್ತಾರಂತ ಶೋಧನೆ ಅವ್ರು ಬಿದ್ದೋಗ್ಬಿಟ್ರೆ ನೋಡಿ ಈಗ ಮೋಸ್ಟ್ಲಿ ಕಾಣದೇಶ ಹೋಗುವಂತ ಅವಕಾಶ ಅಲ್ವಾ. ಆ ಒಂದು ಕಾರಣ ಇಷ್ಟೆಲ್ಲ ತಾಳ್ಮೆಯಿಂದ ಇದ್ದು ಕೊನೆಯಲ್ಲಿ ತಾಳ್ಮೆ ಕಲ್ಕೊಳ್ಳುವಂತ ಒಂದು ವಿಷಯ ನಡೀತು ಇಲ್ಲಿ. ಅದೊಂದು ಒಂದು ಒಳ್ಳೆ ಪಾಠ ಪಾಪ. ಅದರಿಂದ ದೇವ್ರ ಏನ್ ಮಾಡ್ತಾರೆ ಅವ್ರ ಮೋಶೆಗೆ, ಈ ಒಂದು 12ನೇ ಪ್ರಶ್ನೆ ಬರುತ್ತೆ ನೋಡಿ, ದೇವರ ವಿರುದ್ಧ ದ್ರೋಹ ಮಾಡಿದ್ರಿಂದ ಗೌರವ ಕಾಪಾಡುವ, ಇದೆಲ್ಲ ಅದೇ ವಿಷಯನೇ ಮಾತಾಡೋದು ದೇವ್ರು ಆ ಒಂದು ವಿಷಯ. ಕರೆಕ್ಟ್, ಸೂಪರ್ ಪಾಯಿಂಟ್, ನಮ್ಗೆ ತುಂಬಾ ದೊಡ್ಡ ಲೆಸನ್ ಇದೆ ಅದರಲ್ಲಿ. ಗುಡ್, ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು. ಓಕೆ, ಎಲ್ಲಪ್ಪ ಬ್ರದರ್, ಎಲ್ಲಪ್ಪ ಬ್ರದರ್, ಬ್ರದರ್ ಇದೀರಾ? ಎಲ್ಲಪ್ಪ ಬ್ರದರ್ ಲೈನ್ ಇದೀರಾ? ಇಲ್ವಾ? ಹಲೋ, ಎಲ್ಲಪ್ಪ ಬ್ರದರ್ ಬಂದಿದ್ರಾ? ಇದ್ದಾರೆ ರಿಚರ್ಡ್, ಎಲ್ಲಪ್ಪ ಬ್ರದರ್ ಇದ್ದಾರೆ. ಬ್ರದರ್, ನಿಮ್ಮ ಒಂದು ಪಾಯಿಂಟ್ ಈ ನಾಲ್ಕು ಅಧ್ಯಾಯಗಳಲ್ಲಿ ನಿಮ್ಗೆ ತುಂಬಾ ಹಿಡಿಸಿದಂತ ಒಂದು ವಿಷಯ ಮತ್ತೆ ಅದ್ರಲ್ಲಿ ನೀವು ಕಲಿತಿರುವಂತ ಪಾಠ. ಹಲೋ, ಎಲ್ಲಪ್ಪ ಬ್ರದರ್ ವಾಯ್ಸ್ ಕೇಳಿಸ್ತಾ ಇಲ್ಲ, ಕೇಳಿಸ್ತಾ ಇದೆಯಾ ಎಲ್ಲಪ್ಪ ಬ್ರದರ್ ವಾಯ್ಸ್? ಎಲ್ಲಪ್ಪ ಬ್ರದರ್ ನೋಡಿ, ಮೋಶೆ ಎಲ್ಲ ಆಶೀರ್ವಾದ ಆಶೀರ್ವಾದ ಮಾಡ್ಕೊಂತ ಬಂದ್ರು ಲಾಸ್ಟ್ ಹೇಳ್ತಾರ್ರಿ, ನೀವು ಎಷ್ಟೋ ಧನ್ಯರು ಇಸ್ರೇಲ್ ಜನರಿಗೆ ಅಂತೇಳಿ ದೇವ್ರು ಆರಿಸ್ಕೊಂಡು ಎಷ್ಟು ಇದಾದ್ರಿ ಅದು ನಮ್ಗೆ ಹೌದೌದೌದು. ಸೊ ದೇವರು ಎಷ್ಟೋ ಒಂದು ವಿಶೇಷವಾದ ಜನವಾಗಿ ಅವನ್ನ ಆಯ್ಕೆ ಮಾಡಿದ್ರು. ಆ ಒಂದು ಪಾಯಿಂಟ್ ಅವ್ರಿಗೆ ಎಷ್ಟು ನೀವು ಧನ್ಯರಂತೆ ಮೋಶೆ ಅವ್ರಿಗೆ ಲಾಸ್ಟ್ ಒಂದು ಪಾಯಿಂಟ್. ಹೌದೌದೌದೌದು ಅಲ್ವಾ? ಖಂಡಿತ. ಸೊ ಅದೇನಂದ್ರೆ ನಿಜವಾಗ್ಲು ಕೆಲವೊಂದ್ ಟೈಮ್ ಇಲ್ಲಿ ದೇವ್ರ ನಿಮ್ ಕೊಟ್ಟಿರುವಂತ ಇಷ್ಟು ದೊಡ್ಡ ರಕ್ಷಣೆ ಕುರಿತು ಅವ್ರು ಕೊಟ್ಟಂತ ಅಷ್ಟು ದೊಡ್ಡ ಅವಕಾಶ ಗೊತ್ತಿದ್ದು ಅವ್ರಿಗೆ ಗೊತ್ತಿರಲ್ಲ. ನಿಜವಾಗ್ಲೂ ದೇಶ ಇಡೀ ಲೋಕದಲ್ಲಿ ಅವರಷ್ಟು ಶ್ರೇಷ್ಠ ಜನಾಂಗ ಯಾರು ಇರಲಿಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ ಕೆಲವೊಂದ್ ಟೈಮ್. ಹೌದ್ರಿ, ಈಗ ನಮಗೂ ಅದೇ ತರ ಸಿಕ್ಕಲ್ರಿ, ನಾವು ಅಷ್ಟೇ. ಹೌದೌದೌದು, ಕರೆಕ್ಟ್. ನಮ್ಗೆ ಸಿಕ್ಕಿರುವಂತ ರಕ್ಷಣೆ ಕುರಿತು ನಾವು ಹೇಗೆ ಕೆಲವರು ಅದನ್ನ ಇದು ಕೇರ್ಲೆಸ್ ಆಗಿದೀವಿ, ಅದೇ ರೀತಿ ಅವರು ಇದ್ರು ಅಂದ್ರೆ ಅವ್ರಿಗೆ ಎಷ್ಟು ಶ್ರೇಷ್ಠವಾಗಿದೆ ಅಂತ ಮೋಸ್ಟ್ಲಿ ಇದಂತ ಪಾಯಿಂಟ್ ನಿಮ್ಗೆ ತುಂಬಾ ಇಷ್ಟವಾಯ್ತಲ್ವಾ? ಹೌದ್ರಿ, ಅದೇ ತರ ಈಗ ಪದ್ಯ ಬರ್ಸ್ ಇಟ್ಟಿರೋದೇ ಅವ್ರು ತಾಯಾಗಿರ್ಬೇಕು ಯಾವತ್ತಲ್ಲೂ ಅಂತ ಹೇಳಿ ವಿರುದ್ಧವಾಗಿ ಅದ ತಪ್ಪು ಮಾಡಿದಾಗೆಲ್ಲ ಅದನ್ನ ಒಂದು ಪದ್ಯವಾಗಿ ಅಂದ್ರೆ ಅದನ್ನ ಗುಣಗುಟ್ಟ ಇರ್ಬೇಕು ಅದಲ್ಲೆಲ್ಲ, ಅದನ್ನ ಪದ್ಯ ಅಂದ್ರೆ ನಮ್ ಕಡೆ ಒಗಟ್ ಅಂತಾರೆ ಹಾಡು ಅಂತಾರೆ. ಹೌದೌದೌದೌದು, ಅದಲ್ರಿ ಅದು ಅದು ಬಾಯಿ ಒಳಗೆ ಇರ್ಬೇಕು ಯಾವತ್ತಲ್ಲೂ ಅದು ಸಲ ತಲ ಅಂತ ಉಳಿಯುವಂತದ್ರಿ ಅವ್ರು. ಹೌದೌದೌದೌದು, ಅದು ನಿಜ. ಅದು ಕೆಲವೊಂದ್ ಟೈಮ್ ಅಲ್ಲಿ ನಮ್ಗೆ ನಿಜವಾಗ್ಲು ತುಂಬಾ ವಂಡರ್ಫುಲ್ ಲೆಸನ್ ಖಂಡಿತ, ಒಳ್ಳೆ ಪಾಯಿಂಟ್ ಅಲ್ವಾ? ಸೊ ದೇವ್ರು ಯಾವ ರೀತಿ ಅವ್ರನ್ನ ಪ್ರೀತಿ ಮಾಡಿದ್ರು ಮತ್ತೆ ಅವರು ದೂರ ಹೋದಾಗ ನೆನಪ್ ಮಾಡೋದು ಎಲ್ಲ ವಿಷಯ ನೋಡಿದಾಗ ಮಕ್ಕಳು ಮಟ್ಟಿಗೆ ಅವ್ರನ್ನ ಪ್ರೀತಿ ಮಾಡಿದ್ರು. ಪ್ರೀತಿ ಮಾಡಿದ್ರು ಅಂತ ಗೊತ್ತಾಗುತ್ತೆ ಅಲ್ಲ ಬ್ರದರ್. ಓಕೆ ಬ್ರದರ್, ಸೂಪರ್. ಬೇರೆ ಏನಾದ್ರು ಪಾಯಿಂಟ್ ಬ್ರದರ್? ದೇವ್ರು ತುಂಬಾ ಪ್ರೀತಿ ಮಾಡಿದ್ರು ವಿದ್ಯಾರ್ಥಿಗೆ. ಅವ್ರ ಮೋಶೆ ಪಾಪ ಅವನ ಅಷ್ಟು ವರ್ಷ ಎಷ್ಟೆಲ್ಲ ಮಾಡಿದ್ರು ಮೋಸ ಮಾಡಿದ್ ನೋಡಿದ್ರೆ ಅದು ನಿಜವಾಗಿ ಅವನ ದೇವ್ರ ದೊಡ್ಡ ಅವ್ನು ಹೇಳ್ತಾನ ಲಾಸ್ಟ್ಗೆ ನಿನ್ನ ಲಾಸ್ಟ್ಗೆ ಇದು ನಿನ್ನ ತರ ಯಾರು ಪ್ರವಾದಿ ಇನ್ನು ಮುಂದೆ ಹುಟ್ಟಲಿಲ್ಲ ಅಂತ ಹೇಳ್ತಾರಲ್ರಿ. ಹುಟ್ಟಿಲ್ಲ, ಹೌದು, ಯಾರು ಪ್ರವಾದಿ ಇಲ್ಲ. ಇಷ್ಟೊಂದು ಮಹತ್ಕಾರಿಗಳನ್ನ ದೇವ್ರ ಮೋಸೆಯಿಂದ ಮಾಡ್ಕೊಂಡಿದ್ರ ಮಾಡ್ಕೊಂಡ್ಬಂದ್ರು, ದೇವ್ರ ಹತ್ರ ಮುಖಾಮುಖ ಮಾತಾಡಿ ಆಯ್ತು, ಯಾರ ಹತ್ರನು ಇಲ್ಲ ಅಲ್ವಾ? ಅವ್ರಿಗೆ ದೇವ್ರೇ ಒಂದ್ ಸಾಕ್ಷಿ ಕೊಟ್ಬಿಟ್ಟು. ಹೌದೌದು, ಸೂಪರ್. ಸೊ ಆದ್ರೆ ಅದೇ ಅಲ್ಲೆಲ್ಲರು ಕಂಪೇರ್ ಮಾಡಿದಾಗ ಮೋಶೆ ತುಂಬಾ ಗ್ರೇಟ್, ಆದ್ರೆ ದೇವ್ರ ದೃಷ್ಟಿಯಲ್ಲಿ ಒಂದ್ ದಿವಸದಲ್ಲಿ ಮೋಶೆ ಹೋದ್ರು. ಸೊ ಏನಿವೆ ದೇಶದಲ್ಲಿ ಗೌರವ ಕಾಪಾಡಲಿಲ್ಲ ಅಂತ ಯಾಕಂದ್ರೆ ಅದೇ ಒಂದು. ಹೌದೌದು, ಓಕೆ ಓಕೆ ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಎಲ್ಲಪ್ಪ ಬ್ರದರ್, ಒಳ್ಳೆ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ರ, ಗಾಡ್ ಬ್ಲೆಸ್ ಯು ಆಲ್. ಸೊ ಒಳ್ಳೆ ಒಂದು ಉತ್ತರ ಕೊಟ್ಟಿದ್ರ, ಅಷ್ಟೇ ಟಫ್ ಆಗಿ ರೆಡಿ ಮಾಡಿದ್ರು ಉತ್ತರ ಅಂತ ಕೊಡಕ್ಕಂತ ನೀವು ಸಿದ್ಧವಾಗಿರ್ತೀರ, ಅದಕ್ಕೆ ನನಗೆ ತುಂಬಾನೇ
ಆಶ್ಚರ್ಯ ಚೆನ್ನಾಗಿ ಓದ್ತಾ ಇದೀರಾ ಅನ್ನೋದು ತುಂಬಾ ಸಂತೋಷ. ವೆರಿ ಗುಡ್, ಗಾಡ್ ಬ್ಲೆಸ್ ಯು ಆಲ್. ಎಲ್ಲ ಉತ್ತಮವನ್ನು ಕೊಟ್ಟಿದ್ದಕ್ಕೆ ನಿಮ್ಮನ್ನೆಲ್ಲ ದೇವರು ಆಶೀರ್ವದಿಸ್ಲಿ. ಸೊ ಕಂಟಿನ್ಯೂ ಆಗಿ ಹಾಗೆ ಇದ್ ಮಾಡ್ತಾರೆ, ಮುಂದುವರಿತಾರೆ, ದೇವ್ರ ಬಲಪಡಿಸ್ಲಿ. ಸೊ ಈ ಒಂದು ವಿಷಯನ ಈಗ ರಾಜು ಬ್ರದರ್ ಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಆಲ್. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳು, ನೋಡ್ಬೇಕಾರೆ ಏನ್ರಿ ಇವತ್ತಿನ ಕ್ವಿಜ್ ಬಾರಿ ಟಫ್ ಟಫ್ ಅಂತ ಹೇಳ್ಬೇಕಾರೆ ಅಧ್ಯಾಯ ಕಮ್ಮಿ, ಆಮೇಲೆ ಅಲ್ಲಿರೋಂತ ಒಂದು ಅಂಶಗಳು ತುಂಬಾ ಕಮ್ಮಿ, ಆದ್ರೂ ಕೂಡ ನಮ್ಗೆ ಎಷ್ಟೋ ರೀತಿಯಲ್ಲಿ ಪ್ರಯೋಜನ ಆಗೋಂತ ರೀತಿಲಿ ನಮ್ಮ ಸ್ವಂತ ರಿಚರ್ಡ್ ಅವರು ಇವತ್ತು ಇವತ್ತು ಪಾಠ ಮಾಡಿಕೊಡ್ತಾರೆ. ಅಂದ ದೇವರನ್ನು ಆಶೀರ್ವದಿಸ್ಲಿ. ಇನ್ನ ಬರೋಂತ ದಿನಗಳಲ್ಲಿ ದೇವರು ಇನ್ನೂ ಹೆಚ್ಚಿನ ಕೃಪೆ ಕೊಟ್ಟು ದಯ ಕೊಟ್ಟು ಮಾಡಿ ನಡೆಸಲಿ ಅಂತ ನಾವು ಪ್ರಾರ್ಥನೆ ಮಾಡೋರಾಗಣ. ಮುಖ್ಯವಾಗಿ ನೋಡ್ಬೇಕಾರೆ ಇವತ್ತು ನಮ್ಮ ಸ್ವಂತ ರಿಚರ್ಡ್ ಅವರು ಇವಾಗ ಕ್ವಿಜ್ ಮಾಡ್ಬೇಕಾರೆ ರೋಡಲ್ಲಿ ನಿಂತ್ಕೊಂಡೇ ಮಾಡಿದ್ದಾರೆ. ಅದರ ಎಲ್ಲ ಒಂದ್ ಕಡೆ ಸ್ಟಕ್ ಆಗ್ಬಿಡ್ತಾರೆ, ಟ್ರಾಫಿಕ್ ಮಳೆ ಅಂತ ಅಂದ್ಬಿಟ್ಟು. ಆದ್ರೂ ಕೂಡ ಕೊನೆ ಮೂಮೆಂಟ್ ಅವ್ರಿಗೂ ಏನಂತಾರೆ ಒಂದು ಗ್ಯಾರಂಟಿ ಇರಲ್ಲ. ಆದ್ರೂ ಕೂಡ ಸಹೋದರು ನಮ್ಗೆ ಸಹೋದರಗಳಿಗಾಗಿ ಇಷ್ಟೊಂದು ರಿಸ್ಕ್ ತಗೊಂಡು ಮಾಡಿದಕ್ಕಾಗಿ ನಾವು ತುಂಬಾ ದೇವ್ರಿಗೆ ಕೃತಜ್ಞತೆಗಳಾಗೋಣ. ಅದ್ ಮಾತ್ರಲ್ಲ ಸಹೋದರನ್ ಕೂಡ ಇನ್ನೂ ಹೆಚ್ಚಿನ ಆಶೀರ್ವದಿಸಿ ಆತನ ಒಂದು ಸೇವೆಯಲ್ಲಿ ಉಪಯೋಗಿಸಿ ಅಂತ ನಾವು ಪ್ರಾರ್ಥನೆ ಮಾಡೋಣ. ಸತ್ಯ ನೋಡ್ಬೇಕಾರೆ ಇದರಲ್ಲಿ ನಾವು ಈ ಒಂದು ಅಧ್ಯಾಯಗಳಲ್ಲಿ ಕಲಿಬೇಕಾದಂತ ಪಾಠಗಳು ನಿಮ್ಮ ಎಲ್ಲ ಒಂದು ರೈಟಿಂಗ್ಸ್ ಅಲ್ಲಿ ಓದ್ತಾ ಇದೆ, ಎಲ್ಲ ವಂಡರ್ಫುಲ್ ಪಾಯಿಂಟ್ಸ್ ಏನ್ ಮಾಡಿದಾರಾ ಅದು ಹೇಳಿದಾರಲ್ಲ. ಅಲ್ಲಿ ನೋಡ್ಬೇಕಾರೆ ದೇವ್ರು ನಮ್ಮಲ್ಲಿ ಇಟ್ಟಿರಂತ ಒಂದು ಪ್ರೀತಿ ಏನಂತ ಯಾವ ತರ ಇದೆ ಅಂತ ಅಂದ್ಬಿಟ್ಟು ನಮ್ಗೆ ಗೊತ್ತಾಗ್ತದೆ ನೋಡ್ರಿ. ದೇವ್ರಲ್ಲಿ ಹೇಳ್ಬೇಕಾರೆ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಅಂದ್ರೆ ಇಸ್ರೇಲ್ ಜನಗಳು ಬಹು ಮಂಡು ಜನಗಳು, ಬರೋ ಅಟಾಮಾರಿಗಳು. ನನ್ ಚೆನ್ನಾಗಿ ಗೊತ್ತು ಮೋಸೆ ಹೋಗಿದ್ಮೇಲೆ ಏನ್ ಮಾಡ್ತಾರೆ ಅವ್ರು ದೇವ್ರ ಮಾರ್ಗನ ಬಿಟ್ಟು ಹೋಗ್ತಾರೆ ಅಂತಾನೆ ದೇವ್ರು ಸ್ಪಷ್ಟವಾಗಿ ಹೇಳ್ತಾರೆ. ಆದ್ರೂ ಕೂಡ ನೋಡ್ರಿ ಅಂತೀನಿ ಪಿತೃಗಳ ನಿಮಿತ್ತ ಅವ್ರು ಮಾಡಿದಂತ ಒಂದು ವಾಗ್ದಾನನ ನೆರವೇರಿಸ್ಬೇಕು ಅಂತಂದ್ಬಿಟ್ಟು ಇಸ್ರೇಲ್ ಜನಗಳನ್ನ ಹೆವಿ ರಿಸ್ಕ್ ಅಲ್ಲಿ ಏನ್ ಮಾಡ್ತಾರೆ ದೇವ್ರು ಕಾನಾನ್ ದೇಶಕ್ಕೆ ಏನ್ ಮಾಡ್ತಾರೆ ಕರ್ಕೊಂಡೋಗಿ ಸೇರಿಸ್ತಾರೆ. ಅವ್ರು ಮಾಡಿದಂತ ವಾಗ್ದಾನ ಏನ್ ಮಾಡ್ತಾರೆ ದೇವ್ರು ಕೈಗೊಂಡು ನಡೀತಾರೆ. ಎಲ್ಲರೂ ಅದ್ಗೆ ಹೇಳ್ತಾರಲ್ಲ ಎಂತ ಒಂದು ಅರಣ್ಯ ಅಂತ ಹೇಳ್ತಾರೆ ಅಂದ್ರೆ ಭಯಂಕರವಾಗಿರಂತ ಅರಣ್ಯ ಮತ್ತೆ ಡೆಸರ್ಟ್ ಅದರ ಭಯಂಕರವಾದ ಡೆಸರ್ಟ್ ಅಂತ ಹೇಳ್ತಾರೆ. ಆ ಡೆಸರ್ಟ್ ಅಲ್ಲಿ ಏನಂತಾರೆ ಮನುಷ್ಯರು ಅದು ಇಷ್ಟೊಂದು ಜನಸಂಖ್ಯೆ ಹಾದೋಗೋದೆ ಏನ್ರಿ ದೊಡ್ಡ ಒಂದು ಕಷ್ಟವಾದಂತ ವಿಚಾರ. ಆದ್ರೂ ಕೂಡ ದೇವ್ರ ಏನ್ ಮಾಡ್ತಾರೆ ಕೃಪೆ ಕೊಟ್ಟ ಅದ್ರಲ್ಲಿ ಏನ್ ಮಾಡ್ತಾರೆ ಅವ್ರಿಗೆ ಅವ್ರು ನಡ್ಕೊಂಡು ಹೋಗ್ತಾರೆ. ಆಮೇಲೆ ಯಾವ ತರ ನಡ್ಕೊಂಡು ಹೋಗ್ತಾರೆ ಅಂತ ಹೇಳ್ಬೇಕಾರೆ ಒಂದು ಹದ್ದು ಅದರ ಹದ್ದು ತನ್ನ ಒಂದು ಮಕ್ಕಳುಗಳನ್ನ ಯಾವ ತರ ಏನ್ತಾರೆ ಆ ಒಂದು ನಡೆಸಂತ ರೀತಿಯಲ್ಲಿ ದೇವ್ರೇನ್ ಮಾಡಿದ್ರು ಇಸ್ರೇಲ್ ಜನಗಳಲ್ಲಿ ನಡೆಸಿದ್ರು ಅಂತ ಹೇಳ್ತಾರೆ. ಹಂಗಾದ್ರೆ ಕೊಟ್ಟಂತ ಅನುಭವಗಳಲ್ಲಿ ಪಾಠ ಕಲಿಯೋದಕ್ಕೆ ದೇವ್ರೇನ್ ಮಾಡಿದ್ರು ಅವ್ರಿಗೆ ಕೃಪೆ ಮೇಲೆ ಏನ್ ಮಾಡಿದ್ರು ಕೃಪೆ ಕೊಟ್ರು ಅಂತ ನೋಡ್ತೀರಿ. ಆಮೇಲೆ ದೇವರು ಮೋಸೆಗೆ ನಾವೇನ್ ನೋಡ್ತೀವಿ ಅಂದ್ರೆ ತನ್ನ ಒಂದು ಕಾನಾನ್ ದೇಶಕ್ಕೆ ಎಂಟ್ರಿ ಆಗೋದಕ್ಕೆ ಬಿಟ್ಟಿಲ್ಲ. ಆದ್ರೆ ದೇವರು ಮೋಸೆ ಮಾಡಿದಂತ ಒಂದು ಕೆಲಸಗಳನ್ನ ಅಲ್ಪವಾಗಿ ಮಾಡಕ್ ಹೋಗಿಲ್ಲ, ಎಣಿಸೋದಿಕ್ ಹೋಗಿಲ್ಲ. ಅಂದ್ರ ಅವ್ರಿಗೆ ಏನ್ ಮಾಡ್ತಾರೆ ಒಂದು ಒಳ್ಳೆ ಆರೋಗ್ಯನ ಕೊಡ್ತಾರೆ. ಅಂದ್ರ ಅವರು ಬಲ ಏನಾಗಿಲ್ಲ ಕುಂದಲಿಲ್ಲ ಅಂತ ನಾವೇನ್ ಮಾಡ್ತೀವಿ ಸತ್ಯವೇದದಲ್ಲಿ ನಾವೇನ್ ಮಾಡ್ತೀವಿ ನಾವು ಓದ್ತೀರಿ ಕಣ್ಣೇನಾಗಿಲ್ಲಂತೆ ಮಂದವಾಗ್ಲಿಲ್ಲ ಅಂತ ನಾವು ನೋಡ್ತೀವಿ. ಅಂದ್ರೆ ಅದಕ್ಕೆ ಅವರು ಬಲಂ ಪಡಿಸ್ತಾರೆ ಜೋಶ್ವನ ನೋಡಿ. ಯಾವುದೇ ಕಣ್ಣಕ್ಕೂ ನಿರಾಸೆ ಆಗಿ ಅವರು ಡಿಸ್ಕರೇಜ್ ಆಗಿ ಬೇರೆಯವ್ರನ್ನ ಡಿಸ್ಕರೇಜ್ ಮಾಡಕ್ ಹೋಗಿಲ್ಲ. ಅಂದ್ರೆ ಧೈರ್ಯ ಪಡಿಸ್ತಾರೆ, ಬಲ ಪಡಿಸ್ತಾರೆ. ಅದರ ಏನು ನೆಕ್ಸ್ಟ್ ಜೋಶ್ವಾನೆ ಲೀಡರ್ ಧೈರ್ಯ ಇರ್ರಿ, ನೀವು ಹಂಜಬೇಡ್ರಿ, ಯಾವುದೇ ಕಣ್ಣಕ್ಕೂ ನಿರಾಸೆ ಆಗ್ಬೇಡಿ ಅಂತಬಿಟ್ಟು ದೇವ್ರ ಪ್ರೀತಿನ ಏನ್ ಮಾಡ್ತಾರೆ ಅವ್ರು ಹೇಳಿ ದೇವ್ರ ಪ್ರೀತಿನ ಬಲಪಡಿಸ್ತಾರ ನೋಡಿ. ಇವೆಲ್ಲ ನೋಡ್ಬೇಕಾದ್ರೆ ನಮ್ಗೇನ್ರಿ ವಂಡರ್ಫುಲ್ ಪಾಠ. ನಾವು ಸಹೋದರ ಸಹೋದರಿಗಳನ್ನ ಬಲಪಡಿಸ್ತೀರಾ ಅಥವಾ ಅವ್ರಿಗೆ ವಿಶ್ವಾಸನ ದಗ್ಗೆ ಆಗೋ ರೀತಿಲಿ ಇಂಥದ್ನ ನಿರಾಸೆ ಪಡಿಸ್ತೀರಾ? ಅಂದ್ರ ದೇವ್ರಿಗೆ ನಾವು ಮೆಚ್ಚುಗೆ ರೀತಿಲಿ ನಡೆದಂದ್ರೆ ಖಂಡಿತ ದೇವ್ರು ನಮ್ನ ಏನ್ ಮಾಡೋದಿಲ್ಲ ಕೈ ಬಿಡೋದಿಲ್ಲ. ಕೆಲವು ವಿಚಾರಗಳನ್ನ ನಮ್ಮ ಪ್ರಾರ್ಥನೆಗಳನ್ನ ದೇವ್ರೇನ್ ಮಾಡೋದು ಉತ್ತರ ಕೊಡೋದಕ್ಕೆ ಹೋಗಲ್ಲ. ಆದ್ರೆ ದೇವ್ರು ನಮ್ನ ಮಾತ್ರ ಏನ್ ಮಾಡೋದಿಲ್ಲ ಕೈ ಬಿಡೋದಕ್ಕೆ ಹೋಗಲ್ಲ. ದೇವ್ರ ದೃಷ್ಟಿಲಿ ಯಾವ್ದು ಸರಿನೋ ಯಾವ್ದು ಒಳ್ಳೇದೋ ಅದನ್ನೇ ಮಾಡೋದು ದೇವ್ರ ಕೊಡೋದು. ದೇವ್ರ ಮೋಸನ ಶಂಶದ ದೊಡ್ಡ ವಿಚಾರ ಏನ್ ಆಗ್ತಾ ಇರಲ್ಲ. ಆದ್ರೆ ಅದೇನಾಗಿತ್ತು ಅಂದ್ರೆ ಛಾಯೆ ಮತ್ತೆ ನಿಜ ಸ್ವರೂಪ ಆಗ್ಬೇಕಾಗಿತ್ತು. ಯಾಕಂದ್ರೆ ಬಂಡೆ ಕ್ರಿಸ್ತನು ಬಂಡೆನ ಒಂದೇ ಸತಿ ಹೊಡಿಬೇಕು. ಅದರ ಯೇಸು ಕ್ರಿಸ್ತ ಒಂದೇ ಸತಿ ಸಾಯಲ್ ಪಡ್ತಾರೆ, ಎರಡ್ ಸತಿ ಹೊಡೆದಿಕ್ ಸಾಧ್ಯ ಇಲ್ಲ. ಎರಡ್ ಸತಿ ಯೇಸು ಕ್ರಿಸ್ತ ಸಾಧಿಕ್ ಸಾಧ್ಯ ಇಲ್ಲ ಅಂತ ಮಾಡೋರು ಎರಡನೇ ಮನೆಗೆ ಹೋಗ್ತಾರೆ. ಅದಕ್ಕೆ ಎರಡನೇ ಮನೆಗೆ ಛಾಯೆ ಆಗಿರೋದ್ನ ಮೋಸಕ್ಕೆ ಏನ್ ಮಾಡ್ತದೆ ದೇವ್ರದ್ನ ಇದನ್ನ ಉಪಯೋಗಿಸ್ಕೊಂತಾರೆ. ಅದರ ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋರ ಸೋದರಗಳೇ ಇವೆಲ್ಲ ನಮ್ಗೆ ಪಾಠವಾಗಿರೋದ್ರಿಂದ ನಾವೇನ್ ಮಾಡೋಣ ಮುಂದೆ ಬರುವಂತ ದಿನಗಳಲ್ಲಿ ಇಂಥ ವಾಕ್ಯಗಳನ್ನ ಕೊಟ್ಟಿಂತ ದೇವ್ರಿಗಿನ ಕೃತಜ್ಞತೆ ಉಳ್ಳವರಾಗಿ ದೇವ್ರ ವಾಕ್ಯಗಳನ್ನ ಇನ್ನು ಹೆಚ್ಚಿನ ತಿಳಿ ಕೇಳಿ ಅದ್ರ ಪ್ರಕಾರ ಇದಕ್ಕೆ ನಾವು ಪ್ರಯಾಸ ಪಡೋಣ. ಎಲ್ಲ ಬಂದಂತ ಸೋದರ ಸೋದರಿಗಳಿಗೆ ದೇವ್ರ ಆಶೀರ್ವದಿಸ್ಲಿ ಅಂತ ನಾವು ಕೇಳ್ಕೊಂತೀವಿ. ಥ್ಯಾಂಕ್ ಯು ಎವ್ರಿಬಡಿ.